ಗುಡ್ ಮಾರ್ನಿಂಗ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಆನ್ಲೈನ್ ಈ ಒಂದು ವಿಧಾನದ ಮುಖಾಂತರವಾಗಿ ಬೈಬಲ್ ಸ್ಟಡಿಯನ್ನು ಮಾಡೋದಕ್ಕಾಗಿ ನಾವು ತಿರುಗೊಂದು ಸಾರಿ ಈ ರೀತಿಯಾಗಿ ಕೂಡಿ ಬಂದಿದ್ದೇವೆ. ನೀವೆಲ್ಲ ಸೇರಿರುವುದಕ್ಕಾಗಿ ನಾನು ವಂದನೆ ಸಲ್ಲಿಸ್ತೇನೆ. ಕಳೆದ ಸಾರಿ ನಾವು ಮಾಡಿದಾಗ ನೀವು ತೋರಿದಂಥ ಉತ್ಸಾಹ ಆಸಕ್ತಿ ನಿಜವಾಗ್ಲೂ ಅದ್ಭುತವಾಗಿತ್ತು. ಅದಕ್ಕಾಗಿ ನಾನು ನಿಮ್ಗೆ ವಂದಿಸ್ತೇನೆ. ವಿಶೇಷವಾಗಿ ಈ ಒಂದು ಸರಣಿ ನಾವು ಪ್ರತಿದಿನ 11 ಗಂಟೆಗೆ ಈ ಅಧ್ಯಯನ ಮಾಡಲಿಕ್ಕಿದ್ದೇವೆ. ಭಾನುವಾರ ಮತ್ತು ಸೋಮವಾರ, ಸಂಡೇ ಆ್ಯಂಡ್ ಮಂಡೇ ಅಷ್ಟೇ ಈ ಅಧ್ಯಯನ ಇರುವುದಿಲ್ಲ. ಆದರೆ ಪ್ರತಿದಿನ ನಾವು ಒಂದು ವೇಳೆ ಮೇ 1ನೇ ತಾರೀಕು ಅಥವಾ 2ನೇ ತಾರೀಕುವರೆಗೂ ಈ ಒಂದು ಅಧ್ಯಯನ, ಪ್ರತಿದಿನ ನಾವು ಈ ಒಂದು ಬೈಬಲ್ ಸ್ಟಡಿಯನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನೀವು ಈ ಒಂದು ಅಧ್ಯಯನದಲ್ಲಿ ಭಾಗವಹಿಸುವಾಗ ನಾವು ಮುಖ್ಯವಾಗಿ ಪರಿಶುದ್ಧಾತ್ಮನ ವಿಷಯವಾಗಿ ಕಲೀಲಿಕ್ಕಿದ್ದೇವೆ. ಅನೇಕರು ನೀವು ಪರಿಶುದ್ಧಾತ್ಮನ ವಿಷಯವಾಗಿ ಕಲಿತಿದ್ದೀರಿ, ಕಲಿಯುತ್ತಾ ಇದ್ದೀರಿ. ಮತ್ತು ಪರಿಶುದ್ಧಾತ್ಮನ ವಿಷಯವಾಗಿ ನಾವು ಆತನ ವ್ಯಕ್ತಿತ್ವದ ಬಗ್ಗೆ, ಆತನ ಒಂದು ಸ್ವಭಾವದ ಬಗ್ಗೆ ನಾವು ಕೆಲವೊಂದು ಅಸ್ಥಿವಾರದ ಅಥವಾ ಬುನಾದಿಯಾದ ಆ ಪ್ರಾರಂಭಿಕ ಪ್ರಾಥಮಿಕ ಸತ್ಯಗಳನ್ನ ಕೆಲವೊಂದನ್ನು ತಿಳ್ಕೊಂಡು ಪರಿಶುದ್ಧಾತ್ಮನ ಕಾರ್ಯ ನಮ್ಮೊಳಗೆ ಅಂತರ್ಯದಲ್ಲಿ ಆತನು ಕಾರ್ಯ ಮಾಡುವಾಗ ಯಾವ ರೀತಿಯಾದಂಥ ಒಂದು ಲಕ್ಷಣಗಳು, ಪ್ರಭಾವಗಳು ಉಂಟಾಗ್ತದೆ ಎಂಬುದನ್ನು ನಾವು ಯೋಚಿಸ್ಲಿಕ್ಕಿದ್ದೇವೆ ಈ ಬರುವಂಥ ದಿವಸಗಳಲ್ಲಿ. ಮತ್ತು ಪರಿಶುದ್ಧಾತ್ಮ ಭರಿತರಾಗಿ ನಾವು ಜೀವಿಸುವಾಗ ಹೊರಗಡೆ ನಾವು ಯಾವ ರೀತಿಯಾದಂಥ ಒಂದು ಪ್ರಭಾವ ಬೀರ್ತೇವೆಂಬುದನ್ನು ನಾವು ಅದನ್ನು ಕೂಡ ಕೊನೆಯ ಭಾಗದಲ್ಲಿ ನಾವು ಕಲಿಯಲಿಕ್ಕಿದ್ದೇವೆ. ಸೊ ಈ ಬರುವ 3-4 ದಿವಸ ಪರಿಶುದ್ಧಾತ್ಮನ ಕುರಿತಾದಂಥ ಪ್ರಾಥಮಿಕ ಮೂಲಭೂತ ಫೌಂಡೇಷನಲ್ ಟ್ರುತ್ಸ್ ಎಂಬುದಾಗಿ ನಾವು ಏನು ಹೇಳ್ತೇವೆ ಅದನ್ನು ಕೆಲವೊಂದನ್ನು ನಾವು ಕಲಿಯೋದಕ್ಕೋಸ್ಕರ ಹೋಗೋಣ. ಪ್ರಿಯರೇ, ಇದು ನನ್ನ ದೃಢವಾದ ವಿಶ್ವಾಸ ಮತ್ತು ನಂಬಿಕೆ ಏನಂದರೆ ಪರಲೋಕದ ಜೀವಿತವನ್ನು ಭೂಲೋಕದಲ್ಲಿ ನಾವು ಜೀವಿಸಬೇಕಾದರೆ ಭೂಲೋಕದ ಬಲ ಶಕ್ತಿಯಿಂದ ಜೀವಿಸೋದಕ್ಕೆ ಆಗುವುದಿಲ್ಲ. ನಮಗೆ ಪರಲೋಕದ ಜೀವಿತವನ್ನು ಭೂಲೋಕದಲ್ಲಿ ನಾವು ಜೀವಿಸಬೇಕಾದರೆ ನಾವು ಪರಲೋಕದ ಶಕ್ತಿ ಸಾಮರ್ಥ್ಯ ಬಲದಿಂದ ನಾವು ತುಂಬಿದವರಾಗಿರಬೇಕು. ಅದಕ್ಕಾಗಿಯೇ ಯೇಸು ಸ್ವಾಮಿ ಹೇಳಿದ್ದು ಈ ಅಪೊಸ್ತಲ ಕೃತ್ಯದೊಳಗೆ ನಾವು ನೋಡ್ತೇವೆ. 1ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಪರಲೋಕಕ್ಕೆ ಏರಿಸಿ ಹೋಗುವುದಕ್ಕಿಂತ ಮೊದಲು ತನ್ನ ಶಿಷ್ಯರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದನು. ಹೌದು, ಯೇಸು ಸ್ವಾಮಿಯ ಜೊತೆಗೆ ಅವರು ಇಷ್ಟೊಂದು ದಿವಸ ಇದ್ದರು, ತರಬೇತಿ ಹೊಂದಿದ್ರು, ಆತನ ಪ್ರಭಾವಕ್ಕೆ ಒಳಗಾಗಿದ್ರು, ಆತನ ಬೋಧನೆಗಳನ್ನು ಕೇಳಿದರು, ಆತನ ಮರಣವನ್ನು ಕಣ್ಣಾರೆ ನೋಡಿದವರು, ಆತನ ಪುನರುತ್ಥಾನವನ್ನು ಕಣ್ಣಾರೆ ಕಂಡಂಥವರು. ಇವಾಗ ಇಷ್ಟೆಲ್ಲ ಯೇಸು ಕ್ರಿಸ್ತನೊಂದಿಗೆ ಹೊಂದಿದಂಥ ಅನುಭವ ಅವರಿಗೆ ಸಾಕಾಗಲಿಲ್ಲ. ಯಾಕೆಂದರೆ ಯೇಸು ಸ್ವಾಮಿ ಸ್ವತಃ ಹೇಳಿದ್ದು, ನೀವು ಮಾಡಬೇಕಾದಂಥ ಇನ್ನೊಂದು ಅತ್ಯಂತ ಅವಶ್ಯಕ ಅಂಶ ಇದೆ. ಅದು ನಾವು ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯದ ಈ 4-5 ವಚನಗಳಲ್ಲಿ ನಾವು ನೋಡ್ತೇವೆ ಅದನ್ನು. ಯೇಸು ಸ್ವಾಮಿಯ ಮಾತದು. ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗೆ ಅವರಿಗೆ, ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು, ನಿಮಗಾದರೂ ಇನ್ನೂ ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು, ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂಥ ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂದು ಅಪ್ಪಣೆ ಕೊಟ್ಟನು ಎಂಬುದಾಗಿ. ಶಿಷ್ಯರಿಗೆ ಅಪ್ಪಣೆ ಕೊಡ್ತಾ ಇದ್ದಾನೆ. ನೀವು ಸ್ವಾರ್ಥ ಸಾರೋದಕ್ಕೆ ಹೋಗುವ ಹಾಗಿಲ್ಲ, ನೀವು ಸೇವೆ ಮಾಡುವ ಹಾಗಿಲ್ಲ. ಯಾಕೆ? ಅತ್ಯಂತ ಅವಶ್ಯಕವಾಗಿ ಪುನರುತ್ಥಾನವಾದ ಯೇಸು ಆದೇಶಿಸಿದಂಥ, ಆಜ್ಞಾಪಿಸಿದಂಥ ಒಂದು ಅಂಶ, ನೀವು ಪರಿಶುದ್ಧಾತ್ಮನ ಬಲ ಹೊಂದಬೇಕು, ಪರಿಶುದ್ಧಾತ್ಮ ಭರಿತರಾಗಬೇಕು, ಪರಿಶುದ್ಧಾತ್ಮನ ಒಂದು ಶಕ್ತಿಯನ್ನು ನೀವು ಅನುಭವಿಸುವಂಥವರಾಗಿರಬೇಕು. ಇದು ಬಹಳ ಸ್ಪಷ್ಟವಾಗಿ ನಾವು ಯೇಸು ಸ್ವಾಮಿಯ ಆದೇಶವನ್ನು ನಾವು ವಾಕ್ಯದಲ್ಲಿ ನೋಡ್ತೇವೆ. ಈ ಮಾತು ಹೇಳ್ತಾ ಇರುವಂತೆ ಪ್ರಿಯರೇ, ಒಂದು ನಾವು ನೆನ್ಪಿಟ್ಕೊಳ್ಳೋಣ, ಪರಿಶುದ್ಧಾತ್ಮನ ಶಕ್ತಿ ಮತ್ತು ಪರಿಶುದ್ಧಾತ್ಮನ ಬಲ ಇದು ಕೇವಲ ಕೆಲವು VIPಗಳಿಗಾಗಿರುವಂಥದ್ದಲ್ಲ. ಓಕೆ, ಓ ಆ ಸೇವಕರು, ಈ ಸೇವಕರು, ಅಂಥ ಜನರು, ಇಂಥ ಜನರು ಇಲ್ಲ.
ಪರಿಶುದ್ಧಾತ್ಮನ ಅಭಿಷೇಕ, ಪರಿಶುದ್ಧಾತ್ಮನ ವರ ಪ್ರತಿಯೊಬ್ಬ ಯೇಸು ಸ್ವಾಮಿಯ ಹಿಂಬಾಲಕರ ಹಕ್ಕು, ಪ್ರತಿಯೊಬ್ಬ ವಿಶ್ವಾಸಿಯ ಹಕ್ಕು. ನಾವು ಇದನ್ನ ನಿರಾಕರಿಸುವಾಗ ನಾವು ಈ ಒಂದು ಉಜ್ಜೀವನಕ್ಕೆ, ದೇವರು ತರಬಯಸಿರುವ ಉಜ್ಜೀವನಕ್ಕೆ ಅಡ್ಡಿಪಡಿಸ್ತೇವೆ. ಇದು ಪ್ರತಿಯೊಬ್ಬ ವಿಶ್ವಾಸಿ ಯೇಸು ಸ್ವಾಮಿಯ ಪ್ರತಿಯೊಬ್ಬ ಹಿಂಬಾಲಕನು ಪರಿಶುದ್ಧಾತ್ಮ ಭರಿತನಾಗಿರಬೇಕು. ಯಾಕಂದರೆ ಯೇಸು ಸ್ವಾಮಿಯ ಸ್ಪಷ್ಟವಾದ ಆದೇಶ ಇದಾಗಿತ್ತು. ಒಂದು ವೇಳೆ ಶಿಷ್ಯರಿಗೆ ಪರಿಶುದ್ಧಾತ್ಮನ ಬಲದ ವಿಶೇಷವಾದ ಅವಶ್ಯಕತೆ ಇತ್ತು ಎಂಬುದಾಗಿದ್ದರೆ ನಮಗೆ ಇನ್ನೂ ಎಷ್ಟು ಹೆಚ್ಚು ಇರಬೇಕಲ್ವೋ, ಯೋಚಿಸಿರಿ. ಸೊ ಇದನ್ನು ನಾವು ಆರಂಭಿಕವಾಗಿ, ನಾನು ಇದನ್ನು ಸಾವಿರ ಸಾರಿ ಆದರೂ ಹೇಳ್ತೇನೆ, ನಮ್ಮ ಪ್ರತಿಯೊಂದು ಸಭೆಗಳ ಪ್ರತಿಯೊಬ್ಬ ಸಭಿಕರು ಪರಲೋಕದಿಂದ ದೊರಕುವ ಈ ಶಕ್ತಿಯನ್ನು, ಈ ಬಲವನ್ನು ಪ್ರತಿಯೊಬ್ಬರೂ ನಾವು ಹೊಂದುವಂಥದ್ದು ಈ ದಿವಸಗಳಲ್ಲಿ ಅತ್ಯಂತ ದೊಡ್ಡ ಅವಶ್ಯಕತೆ. ಯಾಕಂದರೆ ನಾವು ದೊಡ್ಡ ಉಜ್ಜೀವನದ ಕಡೆಗೆ ಸಾಗಿದ್ದೇವೆ, ನಾವು ದೊಡ್ಡ ಭಕ್ತಿ ಸಂಜೀವನದ ಕಡೆಗೆ ಸಾಗಿದ್ದೇವೆ. ಆದುದರಿಂದ ನಾವು ಈ ಸಮಯದಲ್ಲಿ ಅಲಕ್ಷ್ಯದಿಂದಿರುವಂಥದ್ದು ಸರಿಯಲ್ಲ. ಆ ಉಜ್ಜೀವನಕ್ಕಾಗಿ ನಾವು ಸಿದ್ಧವಾಗೋಣ, ನಾವು ಬಲ ಹೊಂದೋಣ, ಶಕ್ತಿಯಿಂದ ತುಂಬಿಸಲ್ಪಡೋಣ. ಬಲ ಮತ್ತು ಶಕ್ತಿಯಿಂದ ನಾವು ಕರ್ತನ ಉದ್ದೇಶ ನೆರವೇರಿಸುವಂಥವರಾಗಿರೋಣ. ಸೊ ಈ ದಿನ ನಾನು ನಿಮ್ಮೊಂದಿಗೆ ವಾಕ್ಯದ ಆಧಾರವಾಗಿ ಕಲಿಸಲು ಬಯಸುವಂಥ ಮೂರು ಮಹತ್ವದ ಸಂಗತಿಗಳನ್ನು ತಮಗೆ ನಾನು ಪರಿಚಯಿಸ್ತೇನೆ. ಮೊದಲನೇದಾಗಿ, ಹೂ ಈಸ್ ದ ಹೋಲಿ ಸ್ಪಿರಿಟ್? ಓಕೆ, ಮೊದಲನೇದು ನಾವು ತಿಳ್ಕೊಳ್ಬೇಕು, ಪರಿಶುದ್ಧ ಆತ್ಮನು ಯಾರು? ಓಕೆ, ಮೊದಲನೆಯದಾಗಿ ಆರಂಭಿಕ ಭಾಗದಲ್ಲಿ ನಾವು ಈ ವಿಷಯವನ್ನು ಕೇಳೋಣ, ಪರಿಶುದ್ಧ ಆತ್ಮನು ಯಾರು ಎಂಬುದಾಗಿ. ಓಕೆ, ಬಹಳ ವಿಶೇಷವಾದದ್ದು. ಎರಡನೆಯದಾಗಿ ನಾವು ಅಭ್ಯಾಸ ಮಾಡಲಿಕ್ಕಿರುವಂಥದ್ದು ದ ಪರ್ಸನ್ ಆಫ್ ದ ಹೋಲಿ ಸ್ಪಿರಿಟ್. ಓಕೆ, ಅಂದರೆ ಎರಡನೆಯದಾಗಿ ನಾವು ಯೋಚಿಸುವಂಥದ್ದು ಪರಿಶುದ್ಧ ಆತ್ಮನ ವ್ಯಕ್ತಿತ್ವ. ಓಕೆ, ಬಹಳ ಮಹತ್ವದ್ದು. ಆತನು ಯಾರು ಎಂಬುದನ್ನು ತಿಳಿದುಕೊಳ್ಳುವಂಥದ್ದು ಅಷ್ಟೇ ಅಲ್ಲ, ಆತನ ವ್ಯಕ್ತಿತ್ವವನ್ನು ನಾವು ತಿಳಿದುಕೊಳ್ಳುವಂಥದ್ದು ಬಹಳ ಬಹಳ ಅವಶ್ಯಕವಾದದ್ದು. ಮತ್ತು ಮೂರನೆಯದಾಗಿ ನಾವು ಪರಿಶುದ್ಧಾತ್ಮನ ಹೆಸರು. ಓಕೆ, ಪರಿಶುದ್ಧ ಆತ್ಮನ ಹೆಸರುಗಳು. ಓಕೆ, ಇವುಗಳನ್ನು ನಾವು ಈ ದಿವಸ ಗಮನಿಸಲಿಕ್ಕಿದ್ದೇವೆ, ಅಭ್ಯಾಸ ಮಾಡಲಿಕ್ಕಿದ್ದೇವೆ. ಪರಿಶುದ್ಧಾತ್ಮನು ಯಾರು, ಪರಿಶುದ್ಧಾತ್ಮನ ವ್ಯಕ್ತಿತ್ವವೇನು, ಪರಿಶುದ್ಧಾತ್ಮನ ಹೆಸರುಗಳೇನು, ಇದನ್ನು ನಾವು ಯೋಚಿಸೋಣ. ಮೊದಲನೆಯದಾಗಿ ಪರಿಶುದ್ಧಾತ್ಮನು ಯಾರು, ಇದನ್ನು ಒಂದು ವೇಳೆ ಬಹಳ ಸ್ಪಷ್ಟವಾಗಿ ಉತ್ತರಿಸಬೇಕಾಗಿದ್ದಲ್ಲಿ, ನೇರವಾಗಿ ಉತ್ತರಿಸಬೇಕಾಗಿದ್ದಲ್ಲಿ, ಆತನು ಪರಿಶುದ್ಧಾತ್ಮನು ಯಾರು ಎಂಬುದಾಗಿ ಹೇಳುವಾಗ ಆ ಪ್ರಶ್ನೆ ನಾವು ಉತ್ತರಿಸೋದಕ್ಕೋಸ್ಕರ ಹೋಗ್ತಾ ಇದ್ದೇವೆ. ಯಾರು ಅನ್ನುವಂಥದ್ದು ಮೊದಲನೆಯದು, ಆತನು ದೇವರು. ಓಕೆ, ಕೆಲವರು ಪರಿಶುದ್ಧಾತ್ಮನ ವಿಷಯವಾಗಿ ಆತನೊಂದು ಶಕ್ತಿ ಹೀಗೆಲ್ಲ ಯೋಚಿಸ್ತಾರೆ. ಇಲ್ಲ, ಶಕ್ತಿ ಎಂಬುದಾಗಿ ಅಲ್ಲ. ಉದಾಹರಣೆಗೆ ಈ ಗುರುತ್ವಾಕರ್ಷಣ ಶಕ್ತಿ, ವಿದ್ಯುತ್ ಶಕ್ತಿ, ಅಥವಾ ಈ ದುರಾತ್ಮನ ಶಕ್ತಿ, ಹೀಗೆಲ್ಲ ಮಾತನಾಡ್ತಾರೆ. ಪ್ರಿಯರೇ, ನಾವು ಈ ಮಾತು ಹೇಳ್ತಾ ಇರುವಾಗ ಶಕ್ತಿ ಅನ್ನುವಂಥ ಶಬ್ದ ಉಪಯೋಗಿಸುವಾಗ ಇವೆಲ್ಲವುಗಳ ಸಾಧ್ಯತೆ ಇರ್ತದೆ. ಆದರೆ ಪರಿಶುದ್ಧ ಆತ್ಮನು ಆ ರೀತಿಯಾದಂಥ ಒಂದು ವ್ಯಕ್ತಿತ್ವವಿಲ್ಲದ ಶಕ್ತಿ ಅಲ್ಲ. ಪರಿಶುದ್ಧಾತ್ಮನು ದೇವರಾಗಿದ್ದಾನೆ, ಇದನ್ನು ನಾವು ನೆನ್ಪಿಟ್ಕೊಳ್ಳೋಣ. ಎರಡನೆಯದಾಗಿ, ಪರಿಶುದ್ಧಾತ್ಮನು ಆತನು ತ್ರಯೈಕತ್ವದಲ್ಲಿ. ಓಕೆ, ಪರಿಶುದ್ಧಾತ್ಮನು ಯಾರು ಎಂಬುದಾಗಿ ನಾವು ನೋಡುವಾಗ ತ್ರಯೈಕತ್ವದಲ್ಲಿ ಆತನಿದ್ದಾನೆ. ಓಕೆ, ಆತನಿದ್ದಾನೆ. ನಾವು ನಂಬಿರುವಂಥದ್ದು ದೇವರು ಒಬ್ಬನೇ,
ಆ ದೇವರ ವ್ಯಕ್ತಿತ್ವವನ್ನು ನಾವು ನೋಡುವಾಗ ತಂದೆ ಮಗ ಪರಿಶುದ್ಧಾತ್ಮನು ಎಂಬುವಂಥ ಆ ರೀತಿಯಾದಂಥ ವ್ಯಕ್ತಿತ್ವದ ವಿಷಯವಾಗಿ ನಾವು ಮಾತನಾಡ್ತೇವೆ. ಪ್ರಿಯರೇ, ಈ ವಾಕ್ಯ ಆಧಾರಿತವಾಗಿ ನಾವು ಗಮನಿಸೋಣ. ಯಾಕಂದರೆ ಬೈಬಲ್ನಲ್ಲಿ ದೇವರು ತನ್ನನ್ನು ಪ್ರಕಟಿಸಿಕೊಂಡಿರುವಂಥದ್ದು ತ್ರಯೈಕ ದೇವರಾಗಿ. ದೇವರು ಒಬ್ಬನೇ, ಆದರೆ ಆತನ ವ್ಯಕ್ತಿತ್ವ ಗುರುತಿಸಲ್ಪಡುವಂಥದ್ದು ಬೈಬಲ್ನಲ್ಲಿ ಆತನು ಮೂರು ಎಂಬುದನ್ನು ನಾವು ತಿಳ್ಕೊಳ್ತೇವೆ. ಅದು ತಂದೆಯಾದ ದೇವರು, ಮಗನಾದ ದೇವರು, ಪರಿಶುದ್ಧಾತ್ಮನಾದ ದೇವರು. ಕೆಲವೊಂದು ವಾಕ್ಯ ನಾವು ನೋಡುವಾಗ ಬಹಳ ಸ್ಪಷ್ಟವಾಗಿ ಧರ್ಮೋಪದೇಶ ಕಾಂಡ 6:4 ನಮಗೆ ಹೇಳ್ತದೆ, ಕೇಳೋ ಇಸ್ರಾಯೇಲ್. ಈ ಮಾತು ವಾಕ್ಯ ನಾವು ನೋಡುವಾಗ ಇಸ್ರಾಯೇಲೇ ಕೇಳು, ನಮ್ಮ ದೇವರಾದ ಕರ್ತನು ಒಬ್ಬನೇ ಕರ್ತನು. ಇದು ನಮ್ಮ ವಿಶ್ವಾಸ. ನಾವು ನಂಬಿರುವಂಥದ್ದು ದೇವರು ಒಬ್ಬನೇ. ಮತ್ತು ಆತನ ಐಕ್ಯತೆಯ ವಿಷಯವಾಗಿ ಹೊಸ ಒಡಂಬಡಿಕೆಯಲ್ಲಿ ಯೋಹಾನನ ಸುವಾರ್ತೆ 17:7 ಕೂಡ ನಾವು ಈ ವಚನ ನೋಡ್ತೇವೆ. 3 ಸತ್ಯ ದೇವರಾಗಿರುವ ನಿನ್ನನ್ನು, ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ಅವರು ಅರಿತುಕೊಳ್ಳುವುದೇ ನಿತ್ಯ ಜೀವ. ಒಬ್ಬನೇ ಸತ್ಯ ದೇವರಾಗಿರುವ, ಬೈಬಲ್ ಬಹಳ ಸ್ಪಷ್ಟವಾಗಿ ತಿಳಿಸ್ತದೆ, ದೇವರು ಒಬ್ಬನೇ ಸತ್ಯ ದೇವರು. ಇದು ದೇವರ ವಾಕ್ಯದೊಳಗೆ ಬಹಳ ಸ್ಪಷ್ಟವಾಗಿ ನಾವು ನಂಬಿರುವಂಥ ಸತ್ಯ ಇದು. ಓಕೆ, ಆದರೆ ಅದೇ ಆ ದೇವರ ಲಕ್ಷಣ ಅಥವಾ ಗುಣಗಳ ಬಗ್ಗೆ ನಾವು ಮಾತನಾಡುವಾಗ ಆತನು ತ್ರಯೇಕ, ತಂದೆ ಮಗ ಪರಿಶುದ್ಧಾತ್ಮನು ತ್ರಯೇಕ ಎಂಬುದನ್ನು ನಾವು ತಿಳ್ಕೊಳ್ತೇವೆ. ಉದಾಹರಣೆಗೆ ಇಲ್ಲಿ ಏನಂತಾರೆ, ಅಂತ್ಯಾಶೀರ್ವಾದದ ವಾಕ್ಯಗಳಲ್ಲಿ ನಾವು ಹೇಳುವಾಗ 2 Cor 13:14 ಅಲ್ಲಿ ನೋಡ್ತೇವೆ, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೂನ್ಯತೆಯು ನಿಮ್ಮೆಲ್ಲರ ಸಂಗಡವಿರಲಿ. ಇದು ಬಹಳ ವಿಶೇಷವಾದದ್ದು. ಯೇಸು ಕ್ರಿಸ್ತನ ಒಂದು ಮಾತುಗಳಲ್ಲಿಯೂ ಈ ತ್ರಯೇಕ, ತಂದೆ ಮಗ ಪವಿತ್ರಾತ್ಮನ ವಿಷಯವಾಗಿ ಪ್ರಸ್ತಾಪಿಸುವಂಥದ್ದನ್ನು ನಾವು ನೋಡ್ತೇವೆ. ಉದಾಹರಣೆಗೆ ಯೇಸು ಸ್ವಾಮಿ ದೀಕ್ಷಾಸ್ನಾನದ ಕುರಿತು ಮಾತನಾಡ್ತಾ ಇದ್ದಾಗ ಮತ್ತಾಯನ ಸುವಾರ್ತೆ 28:19 ಹೇಳಿದ್ದು, ನೀವು ಹೋಗಿ ಎಲ್ಲ ಜನಾಂಗಗಳಿಗೆ ಬೋಧಿಸಿ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ. ಸಮಾನವಾಗಿ ತಂದೆ ಮಗ ಪರಿಶುದ್ಧಾತ್ಮನು ತ್ರಯೈಕ ದೇವರ ಆ ಒಂದು ವಿಷಯವಾಗಿ ನಾವು ಅಲ್ಲಿ ನೋಡ್ತೇವೆ. ಸೊ ಪ್ರಿಯರೇ, ಹೀಗೆ ನಾವು ತ್ರಯೇಕತ್ವದ ಬಗ್ಗೆ, ಅದು ಬೇರೆ ವಿಷಯ, ನಾವು ಅನೇಕ ಸಾರಿ ಅದರ ಅನೇಕ ವಚನಗಳ ಆಧಾರವಾಗಿ ನಾವು ಅದನ್ನು ಕಲಿಬಹುದು. ಆದರೆ ತಂದೆಯಾದ ದೇವರು, ಮಗನಾದ ದೇವರು, ಪರಿಶುದ್ಧಾತ್ಮನಾದ ದೇವರು ಎಂಬುದಾಗಿ ಹೇಳುವುದರಿಂದ ದೇವರು, ಪರಿಶುದ್ಧಾತ್ಮನು ಯಾರು, ಆತನು ದೇವರಾಗಿದ್ದಾನೆ ಎಂಬುದನ್ನು ನಾವು ಮರಿಬಾರದು. ದೇವರು ಇನ್ಫ್ಯಾಕ್ಟ್ ಒಬ್ಬ ದೇವರ ವಾಕ್ಯದ ತತ್ವಜ್ಞಾನಿ ಹೇಳುವಂಥದ್ದು ಆಂಟನಿ ಪಾಲ್ಮಾ ಅನ್ನುವಂಥವರು, ದ ಹೋಲಿ ಸ್ಪಿರಿಟ್ ಆಸ್ ಏನೋ ಅವರು ಡಿಸ್ಕ್ರೈಬ್ ಮಾಡಿದ್ದು, ವಿವರಿಸಿದ್ದು, ದ ಹೋಲಿ ಸ್ಪಿರಿಟ್ ಆಸ್ ಗಾಡ್ ಇನ್ ಆಕ್ಷನ್, ಓಕೆ, ಕ್ರಿಯೆಯಲ್ಲಿ ಇರುವಂಥ ದೇವರು ಎಂಬುದಾಗಿ. ಓಕೆ, ಸೊ ಇದನ್ನು ನಾವು ಯೋಚಿಸುವಂಥದ್ದು ಅಷ್ಟೇ ಅಲ್ಲ, ದೈವತ್ವದ ಲಕ್ಷಣಗಳನ್ನು ಕೂಡ ನೋಡ್ತೇವೆ ನಾವು. ಓಕೆ, ಪರಿಶುದ್ಧಾತ್ಮನಲ್ಲಿ ದೈವತ್ವದ ಗುಣಲಕ್ಷಣಗಳನ್ನು ನಾವು ನೋಡ್ತೇವೆ. ಆತನು ಯಾರು ದೇವರಂದಾಗಿ ಹೇಳುವಾಗ ಇದನ್ನು ಮರಿಬಾರದು, ದೈವತ್ವದ ಗುಣಲಕ್ಷಣಗಳು ಅಲ್ಲಿ ಪರಿಶುದ್ಧಾತ್ಮನಲ್ಲಿ ಕಾಣ್ತೇವೆ. ಓಕೆ, ಪರಿಶುದ್ಧಾತ್ಮನ ವಿಷಯವಾಗಿ ನಾವು ನೋಡುವಾಗ ಪರಿಶುದ್ಧ ಆತ್ಮನ ವಿಷಯವಾಗಿ ನಾವು ಯೋಚಿಸ್ತಿರುವಾಗ ಆತನು ದೇವರಾಗಿದ್ದಾನೆ, ಆತನು ತ್ರಯೇಕತ್ವದಲ್ಲಿ ಒಬ್ಬನಾಗಿದ್ದಾನೆ, ಆತನಲ್ಲಿ ದೈವತ್ವದ ಗುಣಲಕ್ಷಣ. ಉದಾಹರಣೆಗೆ ಕೆಲವೊಂದು ಅನೇಕ ಗುಣಲಕ್ಷಣಗಳಿದೆ ದೇವರ ಬಗ್ಗೆ ಮಾತನಾಡುವುದಾಗಿದ್ದಲ್ಲಿ, ಕೆಲವೊಂದನ್ನು ನಾವು ನೋಡೋಣ. ಇಬ್ರಿಯ ಗ್ರಂಥ 9:14 ನಾವು ನೋಡುವಾಗ ಅಲ್ಲಿ ನಿತ್ಯಾತ್ಮನಿಂದ ಎಂಬುವಂಥ ಶಬ್ದ ಉಪಯೋಗಿಸಲ್ಪಟ್ಟಿದೆ. ಗಮನಿಸ್ತೀರಾ,
ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ. ಪರಿಶುದ್ಧಾತ್ಮನ ಬಗ್ಗೆ ಒಂದು ಶಬ್ದ ನಿತ್ಯ ಆತ್ಮ, ನಿತ್ಯ ನಿತ್ಯ ಅನ್ನುವಂಥದ್ದು ಅದು ಆದಿಯೂ ಇಲ್ಲ ಅಂತ್ಯವೂ ಇಲ್ಲದ ಒಂದು ವಿಷಯಕ್ಕೆ ಉಪಯೋಗಿಸಲ್ಪಡುವಂಥದ್ದು. ಅದು ದೇವರಿಗೆ ಮಾತ್ರ ಸೇರಿತು, ಅದು ದೇವರ ಹಕ್ಕು, ದೇವರ ಗುಣ, ದೇವರ ಸ್ವಭಾವ, ನಿತ್ಯವಾದವನು. ಅದನ್ನು ನಾವು ಪರಿಶುದ್ಧಾತ್ಮನ ವಿಷಯವಾಗಿ ನೋಡ್ತೇವೆ, ನಿತ್ಯಾತ್ಮನಿಂದ. ಸೊ ಹೀ ಈಸ್ ಇಟರ್ನಲ್, ಆತನು ನಿತ್ಯನಾಗಿದ್ದಾನೆ, ಪರಿಶುದ್ಧಾತ್ಮನು ನಿತ್ಯಾತ್ಮನಾಗಿದ್ದಾನೆ. ಎರಡನೆಯದು ಇನ್ಫ್ಯಾಕ್ಟ್ ನಾವು ಆತನ ದೈವತ್ವದ ಕುರಿತು ಯೋಚಿಸುವಾಗ ಆತನ ಒಂದು ಇನ್ನೊಂದು ವಿಶೇಷತೆ 139ನೆಯ ಕೀರ್ತನೆ 7ನೇ ವಚನ 8ನೇ ವಚನ ನೋಡುವಾಗ ಅಲ್ಲಿ ಆ ಕೀರ್ತನೆಗಾರನು ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳಲು ಅಲ್ವಾ, ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಂಡು ಎಲ್ಲಿಗೆ ಹೋಗಲಿ, ನಿನ್ನ ಸನ್ನಿಧಿಯಿಂದ ತಪ್ಪಿಸಿಕೊಂಡು ಎಲ್ಲಿಗೆ ಓಡಲಿ, ನಿನ್ನ ಆತ್ಮನಿಂದ ತಪ್ಪಿಸಿಕೊಂಡು. ಯೋಚಿಸ್ರಿ ಇಲ್ಲಿ ಆ ಕೀರ್ತನೆಗಾರನ ಮಾತು, ನಿನ್ನ ಆತ್ಮನಿಂದ ತಪ್ಪಿಸಿಕೊಂಡು ನಾನು ಹೋಗೋದಕ್ಕೆ ಆಗೋದಿಲ್ಲ. ಅಂದರೆ ಪರಿಶುದ್ಧಾತ್ಮನು ಸರ್ವವ್ಯಾಪಿ, ಹೀಸ್ ಆಮ್ನಿ ಪ್ರೆಸೆಂಟ್, ಆ ದೈವತ್ವದ ಲಕ್ಷಣ. ಸೊ ಆತನು ಸರ್ವವ್ಯಾಪಿ ಅನ್ನುವಂಥದ್ದನ್ನು ನಾವು ಮರಿಬಾರದು. ಸರ್ವವ್ಯಾಪಿ ಆದಂಥ ದೇವರು ಪರಿಶುದ್ಧಾತ್ಮನ ವಿಷಯವಾಗಿ ನಾವು ನೋಡ್ತೇವೆ. ಸರ್ವವ್ಯಾಪಿ ಅನ್ನುವಂಥದ್ದು, ನಿನ್ನ ಆತ್ಮನಿಂದ ನಾನು ತಪ್ಪಿಸಿಕೊಂಡು ಎಲ್ಲಿಗೆ ಹೋಗಲಿ, ಎಲ್ಲಿಗೆ ಹೋಗಲಿ. ಓಕೆ, ಮತ್ತು ನಾವು ಲೂಕನ ಸುವಾರ್ತೆ 37ನೇ ವಚನದಲ್ಲಿ ಪರಿಶುದ್ಧಾತ್ಮನ ವಿಷಯವಾಗಿ ಇನ್ನೊಂದು ವಚನ ಓದ್ತೇವೆ. ಅದು ಇನ್ಫ್ಯಾಕ್ಟ್ ಪರಿಶುದ್ಧಾತ್ಮನ ವಿಷಯವಾಗಿಯೇ ಎಂಬುದಾಗಿ ಹೇಳುವುದಕ್ಕೆ ಆಧಾರ ಏನಂದರೆ ಅಲ್ಲಿ ಹಿಂದೆ ಒಂದು ಘಟನೆ ನಡೆದಿದೆ. ಏನು? ದೇವ ದೂತನು ಬಂದು ಮರಿಯಳಿಗೆ ಹೇಳಿದ್ದಾನೆ. ನೀವು 35ನೇ ವಚನ ನೋಡಿದರೆ ಗೊತ್ತಾಗ್ತದೆ. ಸೊ ಆ ವಚನ ನಾವು ತಿರುಗಿ ಈ 37ನೇ ವಚನ ನೋಡೋಣ. ಆ 37ನೇ ವಚನದಲ್ಲಿ ಗಮನಿಸಿರಿ, ಅಲ್ಲಿ ದೇವದೂತನು ಹೇಳ್ತಾ ಇರುವಂಥ ಮಾತಿದು. ಯಾವುದರ ಬಗ್ಗೆ? ಮರಿಯಳು ಗರ್ಭಿಣಿ ಆಗುವುದರ ಕುರಿತು, ಕನ್ನೆಯಾಗಿರುವ ಮರಿಯಳು ಗರ್ಭಿಣಿ ಆಗುವುದರ ಕುರಿತು ಹೇಳಿದ್ದಾನೆ. ನೀನು ಪರಿಶುದ್ಧ ಆತ್ಮನಿಂದ ಗರ್ಭಿಣಿ ಆಗುವಿ, ಪವಿತ್ರಾತ್ಮನಿಂದ ಗರ್ಭಿಣಿ ಆಗುವಿ ಎಂಬುವಂಥ ಮಾತು ಹೇಳ್ತಾನೆ. ಆದರೆ ಈ 37ನೇ ವಚನದಲ್ಲಿ ಪರಿಶುದ್ಧಾತ್ಮನ ವಿಷಯವಾಗಿ ಹೇಳ್ತಾನೆ ಇಲ್ಲಿ. ಯಾಕಂದರೆ ದೇವರಿಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ, ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಯಾಕೆ? ಯಾರ ಕುರಿತು ದೇವರಿಗೆ ಅಂತ ಹೇಳ್ತಾ ಇರುವಾಗ ಯಾರ ಕುರಿತು ಆತನ ಹೇಳ್ತಾ ಇದ್ದಾನೆ? ಪರಿಶುದ್ಧಾತ್ಮನ ಕುರಿತು ಹೇಳ್ತಾ ಇದ್ದಾನೆ. ಯಾಕಂದರೆ ಆ ಚರ್ಚೆಯಲ್ಲಿ ಆಗ್ತಾ ಇರುವಂಥದ್ದು, ಆ ಸನ್ನಿವೇಶದಲ್ಲಿ ಆಗ್ತಾ ಇರುವಂಥದ್ದು, ಪರಿಶುದ್ಧಾತ್ಮನಿಂದ ನೀನು ಗರ್ಭಿಣಿಯಾಗುವಿ ಆ ಮಾತು ಹೇಳಿ ಮರಿಯಳಿಗೆ ಹೇಳ್ತಾ ಇದ್ದಾನೆ. ದೇವರಿಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ. ಅಂದರೆ ಪರಿಶುದ್ಧಾತ್ಮನು ಸರ್ವಶಕ್ತನಾಗಿದ್ದಾನೆ. ಓಕೆ, ಪರಿಶುದ್ಧಾತ್ಮನು ಸರ್ವಶಕ್ತನಾಗಿದ್ದಾನೆ. ಸೊ ಇಲ್ಲಿ ನಾವು ಯೋಚಿಸುವುದಾಗಿದ್ದಲ್ಲಿ ಪರಿಶುದ್ಧಾತ್ಮನು ಯಾರು ಎಂಬುದನ್ನು ಪ್ರಶ್ನೆಗೆ, ಆತನು ನಿತ್ಯನಾಗಿದ್ದಾನೆ, ಆತನು ಸರ್ವ ವ್ಯಾಪಿಯಾಗಿದ್ದಾನೆ, ಓಕೆ, ಆತನು ಸರ್ವ ಶಕ್ತನಾಗಿದ್ದಾನೆ. ಓಕೆ, ಇಂಪಾರ್ಟೆಂಟ್ ವರ್ಡ್ಸ್ ಇವೆಲ್ಲ. ದೇವರಿಗೆ ಸಂಬಂಧಪಟ್ಟಂಥ ಶಬ್ದಗಳು. ತ್ರಯೈಕ ದೇವರು ತನ್ನನ್ನು ಯಾವ ರೀತಿಯಾಗಿ ಈ ಮುಖಾಂತರ ತಾ ಪರಿಚಯಿಸಿಕೊಳ್ತಾ ಇದ್ದಾನೆ ನೋಡ್ರಿ. ಇನ್ನೊಂದು ವಿಷಯ, ನಾವು 2ನೇ ಅಧ್ಯಾಯ 10ನೇ ವಚನದಲ್ಲಿ ಬರುವಾಗ ಅಲ್ಲಿ ಪರಿಶುದ್ಧಾತ್ಮನ ವಿಷಯವಾಗಿ ಒಂದು ಅಂಶ ನೋಡ್ತೇವೆ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅವುಗಳನ್ನು ಪ್ರಕಟಿಸಿದನು, ಆ ಆತ್ಮನು ಎಲ್ಲ ವಿಷಯಗಳನ್ನು, ಹೌದು, ದೇವರ ಅಗಾಧ ವಿಷಯವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ಅಂದರೆ ಪರಿಶುದ್ಧಾತ್ಮನಿಗೆ ಎಲ್ಲ ಗೊತ್ತು, ಪರಿಶುದ್ಧಾತ್ಮನಿಗೆ ಎಲ್ಲ ಗೊತ್ತು. ಅಂದರೆ ಪರಿಶುದ್ಧಾತ್ಮನು ಸರ್ವ ಜ್ಞಾನಿ. ಓಕೆ, ಸರ್ವಜ್ಞಾನಿ. ದೇವರ ಅಗಾಧವಾದ ವಿಷಯಗಳನ್ನು ಆತನು ಶೋಧಿಸಿ ತಿಳಿದಿರುವಂಥವನಾಗಿದ್ದಾನೆ. ಇದು ನಾವು ಪರಿಶುದ್ಧಾತ್ಮನ ವಿಷಯವಾಗಿ ಆತನ ದೈವತ್ವವನ್ನು ಸೂಚಿಸುವಂಥ ಈ ಅಂಶಗಳನ್ನು, ನಾವು ದೈವತ್ವದ ಗುಣಲಕ್ಷಣಗಳನ್ನು ನಾವು ಗಮನಿಸಬೇಕು. ಓಕೆ, ಸೊ ಪರಿಶುದ್ಧಾತ್ಮನು ಯಾರು? ಆತನು ದೇವರು.
ತ್ರಯೇಕತ್ವದಲ್ಲಿ ಆತನಿದ್ದಾನೆ, ಆತನಲ್ಲಿ ದೈವತ್ವದ ಗುಣಲಕ್ಷಣಗಳಿವೆ. ಆತನು ನಿತ್ಯನಾಗಿದ್ದಾನೆ, ಸರ್ವವ್ಯಾಪಿಯಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ, ಸರ್ವ ಜ್ಞಾನಿಯಾಗಿದ್ದಾನೆ. ಇದೆಲ್ಲ ದೇವರಲ್ಲಿ ಮಾತ್ರ ಇರುವಂಥ ಲಕ್ಷಣಗಳು. ಈ ಲಕ್ಷಣಗಳು ಪರಿಶುದ್ಧಾತ್ಮನಲ್ಲಿ ಇರುವಂಥದ್ದನ್ನು ನಾವು ನೋಡ್ತೇವೆ. ಸೊ ಈಗ ನಾವು ಈ ಎರಡನೇ ವಿಷಯಕ್ಕೆ ಬರೋಣ, ಅದು ಪರಿಶುದ್ಧಾತ್ಮನ ವ್ಯಕ್ತಿತ್ವ. ಓಕೆ, ಪರಿಶುದ್ಧಾತ್ಮನ ವ್ಯಕ್ತಿತ್ವ. ಪ್ರಿಯರೇ, ನೆನ್ಪಿಟ್ಕೊಳ್ಬೇಕಾದಂಥ ವಿಷಯ, ಹೋಲಿ ಸ್ಪಿರಿಟ್ ಈಸ್ ಅ ಪರ್ಸನ್. ಪರಿಶುದ್ಧಾತ್ಮನು ವ್ಯಕ್ತಿಯಾಗಿದ್ದಾನೆ. ಅನೇಕರಿಗೆ ದೇವರು, ತಂದೆಯಾದ ದೇವರು ಆತನನ್ನು ವ್ಯಕ್ತಿಯಾಗಿ ಗುರುತಿಸುವಂಥದ್ದು ಪ್ರಾಬ್ಲಮ್ ಇಲ್ಲ, ಸಮಸ್ಯೆ ಇಲ್ಲ. ಯೇಸು ಕ್ರಿಸ್ತನನ್ನು ವ್ಯಕ್ತಿಯಾಗಿ ಸ್ವೀಕರಿಸುವಂಥದ್ದು ಸಮಸ್ಯೆ ಇಲ್ಲ. ಆದರೆ ಪರಿಶುದ್ಧಾತ್ಮನನ್ನು ಕೂಡ ವ್ಯಕ್ತಿ ಅಂತ ಗುರುತಿಸುವುದು ಅನೇಕರಿಗೆ ಕಷ್ಟವಾಗ್ತದೆ. ಯಾಕಂದರೆ ಆತನ ಹೆಸರು ಪರಿಶುದ್ಧ ಆತ್ಮನು, ಆತ್ಮನು ಅಂತ ಹೇಳುವಾಗ ಅದು ವ್ಯಕ್ತಿ ಹೇಗಾಗ್ತದೆ ಅನ್ನುವಂಥ ಒಂದು ವಿಚಾರ. ಆದರೆ ಪ್ರಿಯರೇ ಗಮನಿಸಿರಿ, ತಂದೆಯಾದ ದೇವರು ವ್ಯಕ್ತಿಯಾಗಿರುವಂತೆ, ಮಗನಾದ ದೇವರು ವ್ಯಕ್ತಿಯಾಗಿರುವಂತೆ, ಪರಿಶುದ್ಧಾತ್ಮನಾದ ದೇವರು ಸಹ, ಆತನೂ ಸಹ ವ್ಯಕ್ತಿಯಾಗಿದ್ದಾನೆ. ನೋಡ್ರಿ, ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದೊಳಗೆ 16ನೇ ವಚನ ನೋಡ್ರಿ. ಅಲ್ಲಿ ಆ ಶಬ್ದ, ಒಂದೊಂದು ಶಬ್ದ ಗಮನಿಸ್ರಿ. ನಾವು ದೇವರ ಮಕ್ಕಳಾಗಿದ್ದೇವೆಂದು ಆತ್ಮನು ತಾನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾ, ಆತ್ಮನು ತಾನೇ, ತಾನೇ ತಾನೇ ಅನ್ನುವಂಥ ಶಬ್ದ ವ್ಯಕ್ತಿಗೆ ಉಪಯೋಗಿಸ್ತೇವೆ ಅಲ್ವಾ. ಇಂಗ್ಲಿಷ್ನಲ್ಲಿ ನೋಡಿ, ದ ಸ್ಪಿರಿಟ್ ಹಿಮ್ಸೆಲ್ಫ್, ಹಿಮ್ಸೆಲ್ಫ್ ಹರ್ಸೆಲ್ಫ್ ಇಟ್ ಸೆಲ್ಫ್ ಅಲ್ಲ ಅದು. ಓಕೆ, ಇಟ್ ಸೆಲ್ಫ್ ಅಲ್ಲ. ಇಂಗ್ಲಿಷ್ನಲ್ಲಿ ಗಮನಿಸ್ತಾ, ದ ಸ್ಪಿರಿಟ್ ಇಟ್ ಸೆಲ್ಫ್ ಅಲ್ಲ, ದ ಸ್ಪಿರಿಟ್ ಹಿಮ್ಸೆಲ್ಫ್. ಓಕೆ, ಆತ್ಮನು ತಾನೇ, ಆತ್ಮನು ತಾನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ. ಆತ್ಮನು ತಾನೇ ಅಂದರೆ ಆತನೊಂದು, ಆತನು ಒಬ್ಬ ವ್ಯಕ್ತಿ. ಓಕೆ, 16ನೇ ವಚನ ಅಷ್ಟೇ ಅಲ್ಲ, ನಾವು ಅಲ್ಲಿ ಗಮನಿಸಬೇಕಾದಂಥದ್ದು 26ನೇ ವಚನದಲ್ಲಿಯೂ ಕೂಡ. ಓಕೆ, 26ನೇ ವಚನದಲ್ಲಿಯೂ ಕೂಡ ನಾವು ಅದನ್ನೇ ನೋಡ್ತೇವೆ. ಇಟ್ ಸೆಲ್ಫ್ ಅಲ್ಲ ಅಲ್ಲಿ. ಇನ್ ದ ಸೇಮ್ ವೇ ದ ಸ್ಪಿರಿಟ್ ಹೆಲ್ಪ್ಸ್ ಅಸ್ ಇನ್ ಅವರ್ ವೀಕ್ನೆಸ್, ಹಾಗೆಯೇ ಆತ್ಮನು ಸಹ ನಮ್ಮ ಬಲಹೀನತೆಗಳಿಗೆ ಸಹಾಯ ಮಾಡುತ್ತಾನೆ. ಓಕೆ, ಸಹಾಯ ಮಾಡುತ್ತಾನೆ. ತಿರುಗಿ ಒಬ್ಬ ವ್ಯಕ್ತಿಯ ಕುರಿತು ಹೇಳ್ತಾ ಇರುವಂತೆ ಆ ಮಾತುಗಳನ್ನು ನಾವು ನೋಡ್ತೇವೆ. ಇಟ್ ಸೆಲ್ಫ್, ಆತ್ಮವು ತಾನೇ ಅಲ್ಲ, ಆತ್ಮನು ತಾನೇ. ಗಮನಿಸ್ತಾ ಇದ್ದೀರಾ, ಆತ್ಮವು ಅಲ್ಲ, ಆತ್ಮನು ವ್ಯಕ್ತಿ. ಓಕೆ, ವ್ಯಕ್ತಿಯಾಗಿ ಪರಿಶುದ್ಧಾತ್ಮನ ಕುರಿತು ನಾವು ನೋಡ್ತೇವೆ. ಆತನು ಶಕ್ತಿ ಅಲ್ಲ, ಆತನೊಂದು ವ್ಯಕ್ತಿಯಾಗಿ, ಹೀಸ್ ಅ ಪರ್ಸನ್, ವ್ಯಕ್ತಿಯಾಗಿ. ನಾವು ಒಂದು ವೇಳೆ ಪರಿಶುದ್ಧಾತ್ಮನ ಕುರಿತು ಇಟ್, ಅದು, ಅದು ಅಂತ ಉಪಯೋಗಿಸ್ಬಾರ್ದು, ಉಪಯೋಗಿಸ್ಬಾರ್ದು. ಪರಿಶುದ್ಧಾತ್ಮನ ವಿಷಯವಾಗಿ ನಾವು ಮಾತನಾಡುವಾಗ ಇಟ್ ಅಲ್ಲ, ಆತನು, ಆತನು ತಾನೇ. ಈ ಶಬ್ದ ಬೈಬಲ್ ಉಪಯೋಗಿಸ್ತದೆ, ಅದನ್ನು ನಾವು ಸಹ ಆ ರೀತಿಯಾಗಿ ಉಪಯೋಗಿಸುವಂಥವ್ರು ಆಗಿರಬೇಕು. ಓಕೆ, ಸೊ ಪರಿಶುದ್ಧಾತ್ಮನು ವ್ಯಕ್ತಿ ಆಗಿದ್ದಾನೆ, ಆತನು ವ್ಯಕ್ತಿ, ವ್ಯಕ್ತಿ ಅಂತ ಹೇಳುವಾಗ ಇದನ್ನು ನಾವು, ಈ ವಿಷಯ ನಾವು ಗಮನಿಸಬೇಕು. ಸೊ ಯಾರು ಎಂದು ನಾವು ನೋಡಿದ್ದೇವೆ. ಸೊ ಈಗ ಆತನ ವ್ಯಕ್ತಿ ಅನ್ನುವಂಥ ವಿಷಯವಾಗಿ ನಾವು ದೃಢವಾಗ್ತಾ ಇದ್ದೇವೆ. ಸೊ ಅದನ್ನು ಪರಿಶುದ್ಧಾತ್ಮನ ವಿಷಯವಾಗಿ ನಾವು ಯೋಚಿಸ್ತಾ ಇರುವಂತೆ, ಓಕೆ, ಪರಿಶುದ್ಧ ಆತ್ಮನ ವಿಷಯವಾಗಿ ಅಂತ ಹೇಳುವಾಗ ಎರಡನೆಯದು, ಒಂದು ಆತನು ಯಾರು, ಎರಡನೆಯದು ಆತನ ವ್ಯಕ್ತಿತ್ವ. ಓಕೆ, ಓಕೆ, ವ್ಯಕ್ತಿತ್ವ ಮೊದಲನೆಯದು ನಾವು ಯೋಚಿಸಿದ್ದು, ವಾಕ್ಯ ಆಧಾರವಾಗಿ ನಾವು ಯೋಚಿಸಿದ್ದು ಆತನು ವ್ಯಕ್ತಿ. ಓಕೆ, ವ್ಯಕ್ತಿ ಅಂತ ಹೇಳುತ್ತದೆ, ವ್ಯಕ್ತಿ ಅಂತ. ಓಕೆ, ವ್ಯಕ್ತಿ, ಆತನೊಂದು ಶಕ್ತಿ ಅಲ್ಲ. ಬೈಬಲ್ ಪರಿಶುದ್ಧಾತ್ಮನ ಕುರಿತು ಮಾತನಾಡುವಾಗ ವ್ಯಕ್ತಿ ಅಂತ ಮಾತನಾಡ್ತದೆ, ವ್ಯಕ್ತಿ ಅಂತ ಮಾತನಾಡ್ತದೆ. ಓಕೆ, ಸೊ ಅದಕ್ಕೆ ವಾಕ್ಯದ ಆಧಾರ ನಾವು ನೋಡಿದ್ದೇವೆ. ಓಕೆ, ಅದನ್ನು ನಾವು ನೆನ್ಪಿಟ್ಕೊಳ್ಳೋಣ. ಸೊ ಎರಡನೆಯದಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿ ಅಂತ ಮಾತನಾಡುವಾಗ ಆತನ ಒಂದು ವ್ಯಕ್ತಿ ಹೇಗೆ, ಯಾವ ರೀತಿಯಾದ ವ್ಯಕ್ತಿ ಅಂತಂದರೆ, ಆತನು ತಂದೆ ಮಗ ಹೇಗೇನೋ ತ್ರಯೇಕತ್ವದಲ್ಲಿ ಇರುವಂತೆ. ಓಕೆ, ತ್ರಯೇಕ
ತ್ರೈಕತ್ವದಲ್ಲಿ ನಾವು ಕಾಣುವಂತೆ ಆತನು ತಂದೆ ಹೇಗೆ ವ್ಯಕ್ತಿಯೋ, ಮಗನು ಹೇಗೆ ವ್ಯಕ್ತಿಯೋ, ಹಾಗೆ ಪರಿಶುದ್ಧಾತ್ಮನು ಸಹ ಅದೇ ರೀತಿಯಾದ ವ್ಯಕ್ತಿ. ಓಕೆ, ಅದೇ ರೀತಿಯಾದ ವ್ಯಕ್ತಿ. ಗಮನಿಸ್ರಿ, ಆತನು ಮನುಷ್ಯನಂತ ವ್ಯಕ್ತಿ ಅಲ್ಲ. ಓಕೆ, ಹೀ ಈಸ್ ಏನೋ. ಕೆಲವೊಂದ್ಸರಿ ಯೋಚಿಸ್ತಾರೆ, ವ್ಯಕ್ತಿ ಅಂತ ಹೇಳಿದ್ರೆ ಮನುಷ್ಯನ ವ್ಯಕ್ತಿ ಹೇಗಿರ್ತದಲ್ಲ, ವ್ಯಕ್ತಿತ್ವ ಹೇಗಿರ್ತದಲ್ಲ, ಹಾಗಲ್ಲ. ಓಕೆ, ನನ್ನ ಹಾಗೆ, ನಿನ್ನ ಹಾಗೆ, ನಿಮ್ಮ ಹಾಗೆ ವ್ಯಕ್ತಿ ಎಂಬುದಾಗಿ ನಾವು ಗುರುತಿಸುವುದಿಲ್ಲ. ನಾವು ಹೇಳ್ತಾ ಇರುವಂಥದ್ದು ವ್ಯಕ್ತಿ ಅಂತ ಹೇಳುವಾಗ ಈ ವಿಷಯದಲ್ಲಿ ನಾವು ಗುರುತಿಸ್ಬೇಕಂತಂದ್ರೆ, ಆತನಿಗೆ ಒಂದು ತನ್ನದೇ ಆದ ಮನಸ್ಸಿದೆ. ಓಕೆ, ತನ್ನದೇ ಆದಂಥ ವ್ಯಕ್ತಿತ್ವವಿದೆ. ಓಕೆ, ಸ್ವಂತ ತನ್ನದೇ ಆದ, ಹೇಗೆ ತಂದೆಗೆ ಮಗನಿಗಿದೆಯೋ ಹಾಗೆ ಪರಿಶುದ್ಧಾತ್ಮನಿಗೂ ಕೂಡ ತನ್ನದೇ ಆದಂಥ ವ್ಯಕ್ತಿತ್ವವಿದೆ ಮತ್ತು ಪರಿಶುದ್ಧಾತ್ಮನಿಗೆ ತನ್ನದೇ ಆದಂತಹ ಬಹಳ ಸ್ಪಷ್ಟವಾದ ಒಂದು ಮನಸ್ಸಿದೆ. ಓಕೆ, ಅದನ್ನು ನಾವು ಯೋಚಿಸಬೇಕು. ಮನಸ್ಸುಂಟು, ಆತನದೇ ಒಂದು ಮನಸ್ಸುಂಟು ಪರಿಶುದ್ಧಾತ್ಮನಿಗೆ. ತನ್ನದೇ ವ್ಯಕ್ತಿತ್ವ, ತನ್ನದೇ ಮನಸ್ಸು ಉಂಟು. ಇದನ್ನು ನಾವು ಯೋಚಿಸೋಣ ಪ್ರಿಯರೇ. ನಾವು ಪರಿಶುದ್ಧಾತ್ಮನು ವ್ಯಕ್ತಿ ಎಂಬುದಾಗಿ ಹೇಳುವಾಗ ಮಾನವನ ಶರೀರದಂತೆ ಶರೀರವಿರುವ ವ್ಯಕ್ತಿ ಆತನಲ್ಲ. ಓಕೆ, ಆದರೆ ಆತನಿಗೆ ಒಂದು ವ್ಯಕ್ತಿತ್ವವಿದೆ, ಆತನಿಗೆ ಮನಸ್ಸಿದೆ. ಈ ವಿಷಯ ನಾವು ಜಾಗ್ರತೆಯಿಂದ ಎಚ್ಚರಿಕೆಯಿಂದ ಯೋಚಿಸಬೇಕು. ಮನಸ್ಸಿದೆ, ವ್ಯಕ್ತಿತ್ವವಿದೆ ಎಂಬುದಾಗಿ ಹೇಳುವಾಗ ಆತನಿಗೆ ಭಾವನೆಗಳಿದೆ, ಇಮೋಷನ್ಸ್ ಇದೆ, ಆತನಿಗೆ ಇಚ್ಛಾಶಕ್ತಿ ಇದೆ. ನಿರ್ಧರಿಸುವಂಥ ವಿಷಯ ವ್ಯಕ್ತಿತ್ವದಲ್ಲಿ ಕಂಡುಬರುವ ಲಕ್ಷಣಗಳನ್ನು ನಾವು ನೋಡ್ತೇವೆ. ಪ್ರಿಯರೇ, ಪರಿಶುದ್ಧಾತ್ಮನನ್ನು ವ್ಯಕ್ತಿಯಾಗಿ ಮತ್ತು ವ್ಯಕ್ತಿತ್ವವಾಗಿ ನಾವು ಯಾಕೆ ಗಮನಿಸಬೇಕು, ಗುರುತಿಸಬೇಕು? ಸಮಸ್ಯೆ ಏನು ಗೊತ್ತಾ, ಒಂದು ವೇಳೆ ನಾವು ಪರಿಶುದ್ಧಾತ್ಮನ ವಿಷಯವಾಗಿ ಆತನ ವ್ಯಕ್ತಿತ್ವದ ಕುರಿತು ಸಂಶಯಪಟ್ಟರೆ ಅಥವಾ ಆ ವ್ಯಕ್ತಿ ಅನ್ನುವಂಥದ್ದನ್ನು ನಾವು ನಿರಾಕರಿಸಿದರೆ ವೈಯಕ್ತಿಕವಾಗಿ ಆತನು ನಮ್ಮಲ್ಲಿ ಕಾರ್ಯ ಮಾಡುವುದಕ್ಕೆ ಆಗುವುದಿಲ್ಲ. ಯಾಕಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯಲ್ಲಿ ಕೆಲಸ ಮಾಡುವುದು ವ್ಯಕ್ತಿ ವ್ಯಕ್ತಿಯಾಗಿ ಶಕ್ತಿಯಾಗಿ ಅದನ್ನು ಯೋಚಿಸುವಾಗ ಆ ಒಂದು ಸಾಧ್ಯತೆಯನ್ನು ಇಲ್ಲಿ ನಾವು ಕಾಣುವುದಿಲ್ಲ. ವ್ಯಕ್ತಿಯಾಗಿ ಆತನಿರುವುದರಿಂದ ವೈಯಕ್ತಿಕವಾಗಿ ಆತನು ನಮ್ಮಲ್ಲಿ ಕಾರ್ಯ ಮಾಡ್ತಾನೆ. ಯೋಚಿಸಿ ಅದು. ಓಕೆ, ಬಿಕಾಸ್ ಹೀ ಹ್ಯಾಸ್ ಅ ಪರ್ಸನಾಲಿಟಿ, ಹೀ ವಿಲ್ ಬಿ ಪರ್ಸನಲ್. ಓಕೆ, ವ್ಯಕ್ತಿತ್ವವಿರುವುದರಿಂದ ಆತನು ವ್ಯಕ್ತಿಯಾಗಿದ್ದಾನೆ. ವ್ಯಕ್ತಿತ್ವವಿದೆ, ವ್ಯಕ್ತಿಯಾಗಿದ್ದಾನೆ, ವೈಯಕ್ತಿಕವಾಗ್ತಾನೆ. ಓಕೆ, ಈ ವೈಯಕ್ತಿಕವಾಗ್ತಾನೆ ಅಂತ ಹೇಳುವಾಗ ನಾವು ಆತನ ವ್ಯಕ್ತಿತ್ವದ ವಿಷಯವಾಗಿ ನಾವು ಯೋಚಿಸುವಾಗ ಕೆಲವು ವಚನಗಳನ್ನು ನಾವು ನೋಡೋಣ. ಓಕೆ, ನಾವು ಈ ವಚನಗಳನ್ನು ನಾವು ಗಮನಿಸುವಾಗ ಪರಿಶುದ್ಧಾತ್ಮನಿಗೆ ತನ್ನದೇ ಆದಂಥ ಮನಸ್ಸು, ತನ್ನದೇ ಆದಂಥ ಈ ವ್ಯಕ್ತಿತ್ವದ ಕುರಿತು ನಾವು ಭಾಳ ಸ್ಪಷ್ಟವಾಗಿ ಬೈಬಲ್ನಲ್ಲಿ ನೋಡ್ತೇವೆ. ಪರಿಶುದ್ಧಾತ್ಮನು ಶಕ್ತಿಯಲ್ಲ, ಪರಿಶುದ್ಧಾತ್ಮನು ವ್ಯಕ್ತಿ. ಓಕೆ, ನೆನ್ಪಿಟ್ಕೊಳ್ಳಿ, ಪರಿಶುದ್ಧಾತ್ಮನು ಯಾರು? ದೇವರೆಂದು ನಾವು ನೋಡಿದೆವು. ಪರಿಶುದ್ಧಾತ್ಮನು ಆತನಿಗೆ ಒಂದು ವ್ಯಕ್ತಿತ್ವ ಉಂಟು. ಯೇಸು ಸ್ವಾಮಿ ಹೇಗೆ ವ್ಯಕ್ತಿಯೋ, ದೇವರು ಹೇಗೆ ವ್ಯಕ್ತಿಯೋ, ಹಾಗೆ ಪರಿಶುದ್ಧಾತ್ಮನು ಸಹ ವ್ಯಕ್ತಿ ಎಂಬುದನ್ನು ನಾವು ಗುರುತಿಸೋಣ. ಸೊ ಇದಕ್ಕೆ ನಾವು ಯೋಚಿಸುವಾಗ ವ್ಯಕ್ತಿ ಎಂಬುದಾಗಿ ಹೇಳುವಾಗ ರೋಮ 8:27 ನೋಡ್ರಿ, ಅಲ್ಲಿ ನಾವು ಗಮನಿಸ್ತೇವೆ, ಹೃದಯಗಳನ್ನು ಶೋಧಿಸುವಾತನಿಗೆ ಆತ್ಮನ ಮನೋಭಾವವು. ಇಂಗ್ಲಿಷ್ನಲ್ಲಿ ಮೈಂಡ್ ಆಫ್ ದ ಸ್ಪಿರಿಟ್ ನೋಡಿ, ಓದ್ತಾ ಇದ್ದೀರಾ, ಮೈಂಡ್ ಆಫ್ ದ ಸ್ಪಿರಿಟ್. ಕನ್ನಡದಲ್ಲಿ ಆತ್ಮನ ಮನೋಭಾವವು ಅಂದರೆ ಪರಿಶುದ್ಧಾತ್ಮನಿಗೆ ತನ್ನದೇ ಆದಂಥ ಮೈಂಡ್ ಇದೆ, ತನ್ನದೇ ಆದಂಥ ಮನೋಭಾವವಿದೆ. ಓಕೆ, ಗಲಾತ್ಯ ಪತ್ರಿಕೆ 5:11, ಇನ್ಫ್ಯಾಕ್ಟ್ ಮೊದಲನೇ ಕೊರಿಂಥ 12:11 ಅಲ್ಲಿ ನೋಡ್ರಿ, ಪರಿಶುದ್ಧಾತ್ಮನಿಗೆ ತನ್ನದೇ ಆದಂಥ ಚಿತ್ತ ಉಂಟು.
ಓಕೆ ವಚನ ಹೇಳ್ತದೆ. ಆದರೆ ಎಲ್ಲ ಕಾರ್ಯಗಳನ್ನು ಮಾಡುವ ಆ ಒಬ್ಬ ಆತ್ಮನೇ ತನ್ನ ಚಿತ್ತ, ಆತ್ಮನೇ ತನ್ನ ಚಿತ್ತಾನುಸಾರವಾಗಿ, ಅಂದರೆ ಪರಿಶುದ್ಧಾತ್ಮನಿಗೆ ತನ್ನದೇ ಆದ ಚಿತ್ತ ಉಂಟು, ತನ್ನದೇ ಆದಂಥ ಮನಸ್ಸುಂಟು. ಇಂಗ್ಲೀಷ್ನಲ್ಲಿ ನಾವು ನೋಡುವಾಗ ಆಲ್ ದೀಸ್ ಆರ್ ದ ವರ್ಕ್ ಆಫ್ ಒನ್ ಅಂಡ್ ದ ಸೇಮ್ ಸ್ಪಿರಿಟ್ ಅಂಡ್ ಹೀ ಡಿಸ್ಟ್ರಿಬ್ಯೂಟ್ಸ್ ದಮ್ ಟು ಈಚ್ ಒನ್ ಜಸ್ಟ್ ಆಸ್ ಹೀ ಡಿಟರ್ಮೈನ್ಸ್. ಹೀ ಡಿಸ್ಟ್ರಿಬ್ಯೂಟ್ಸ್, ಹೀ ಹ್ಯಾಸ್ ಅ ಚಾಯ್ಸ್. ಓಕೆ, ತನ್ನದೇ ಆದಂಥ ಮನಸ್ಸುಂಟು. ಗಲಾತ್ಯ 5:18 ನೋಡುವಾಗ ಪರಿಶುದ್ಧಾತ್ಮನ ವಿಷಯವಾಗಿ ನಾವು ಗಮನಿಸುವಾಗ ಆತ್ಮನಿಂದ ನಡೆಸಿಕೊಳ್ಳುವವರಾಗಿದ್ದರೆ, ಗಮನಿಸ್ರಿ ಅಲ್ಲಿ ಈ ಒಂದು ಗಲಾತ್ಯ 5:18 ಆ ವಚನ ಬಹಳ ವಿಶೇಷವಾಗಿ ಇರುವಂಥ ವಚನ. ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವವರಾದರೆ, ಅಂದರೆ ಪರಿಶುದ್ಧಾತ್ಮನು ನಮ್ಮನ್ನು ನಡೆಸುತ್ತಾನೆ. ಓಕೆ, ಒಬ್ಬ ತಂದೆಯು ಮಕ್ಕಳನ್ನು ಕೈ ಹಿಡಿದು ನಡೆಸುವಂತೆ. ಸೊ ಹಾಗೆ ಆತ್ಮನಿಂದ ನಡೆಸಿಕೊಳ್ಳುವವರಾದರೆ ನಡೆಸುತ್ತಾನೆ. ಯೋಹಾನ 14:26 ವಚನ, ಅಲ್ಲಿ ವಚನ ಬಹಳ ಸುಂದರವಾಗಿ ಹೇಳ್ತದೆ. ತಂದೆಯು ನನ್ನ ಹೆಸರಿನಲ್ಲಿ ಕಳುಹಿಸಿಕೊಡುವ ಪರಿಶುದ್ಧಾತ್ಮನೆಂಬ ಆದರಿಕನೆ ಎಲ್ಲವುಗಳನ್ನು ನಿಮಗೆ ಬೋಧಿಸಿ, ಏನು ಮಾಡ್ತಾ ಇದ್ದಾನೆ, ಪರಿಶುದ್ಧಾತ್ಮನು ನಿಮ್ಮನ್ನು ಬೋಧಿಸುತ್ತಾನೆ, ನಿಮಗೆ ಬೋಧಿಸುತ್ತಾನೆ. ಆ ವಚನ ನೋಡ್ರಿ, ಪರಿಶುದ್ಧಾತ್ಮನು ಬೋಧಿಸುತ್ತಾನೆ. ಇಂಗ್ಲೀಷ್ನಲ್ಲಿ ಕೂಡ ಅದನ್ನು ನೋಡೋಣ, ಆ ವಚನವನ್ನು ನೋಡೋಣ. ಬಟ್ ದ ಅಡ್ವೊಕೇಟ್ ದ ಹೋಲಿ ಸ್ಪಿರಿಟ್ ಹುಮ್ ದ ಫಾದರ್ ವಿಲ್ ಸೆಂಡ್ ಇನ್ ಮೈ ನೇಮ್ ವಿಲ್ ಟೀಚ್ ಯು. ಪರಿಶುದ್ಧಾತ್ಮನು ವಿಲ್ ಟೀಚ್ ಯು, ಪರಿಶುದ್ಧಾತ್ಮನು ನಿಮಗೆ ಬೋಧಿಸುತ್ತಾನೆ. ಈಗ ನಾನು ಇಲ್ಲಿ ನಿಮಗೆ ಕಲಿಸ್ತಾ ಇದ್ದೇನೆ ವ್ಯಕ್ತಿಯಾಗಿ, ಶಕ್ತಿಯಾಗಿ ಅಲ್ಲ, ವ್ಯಕ್ತಿಯಾಗಿ ಕಲಿಸ್ತಾ ಇದ್ದೇನೆ. ಹಾಗೆ ಪರಿಶುದ್ಧಾತ್ಮನು ಕೂಡ ಈ ವಾಕ್ಯ ನೀವು ಕೇಳ್ತಾ ಇರುವಂತೆ ಪರಿಶುದ್ಧಾತ್ಮನು ಸಹ ನಮಗೆ ಬೋಧಿಸುತ್ತಾನೆ, ಬೋಧಿಸುತ್ತಾನೆ. ಯೋಹಾನ 16:8 ವಚನ ಅಲ್ಲಿ ನೋಡ್ರಿ, ಆತನು ಬಂದಾಗ ಪಾಪ ನೀತಿ ನ್ಯಾಯ ತೀರ್ವಿಕೆ ವಿಷಯಗಳಲ್ಲಿಯೂ ಅರ್ಹನ ಹುಟ್ಟಿಸ್ತಾನೆ ಅಂತ ಹೇಳ್ತದಲ್ಲಿ. ಆ ವಚನ ಪೂರ್ತಿ ಇಲ್ಲ ಅಲ್ಲಿ, ನಾವು ಪ್ರಿಂಟ್ ಆಗಿಲ್ಲ ಅದು, ಆದರೆ ಗಮನಿಸ್ಬೋದು, ಪಾಪ ನೀತಿ ನ್ಯಾಯ ತೀರ್ವಿಕೆಗಳ ಅರ್ಹನ ಹುಟ್ಟಿಸ್ತಾನೆ. ಹಿ ಕನ್ವಿಕ್ಟ್ಸ್ ಅಸ್. ಓಕೆ, ಪರಿಶುದ್ಧಾತ್ಮನು ಆ ಮನವರಿಕೆಯನ್ನು ಉಂಟು ಮಾಡುವವನಾಗಿದ್ದಾನೆ, ಕನ್ವಿಕ್ಟ್ಸ್ ಅಸ್. 16:16 ಅದೇ ಯೋಹಾನ ಸುವಾರ್ತೆ 16:13 ವಚನ ನೋಡ್ರಿ, ಪರಿಶುದ್ಧಾತ್ಮನ ವಿಷಯವಾಗಿ ಮತ್ತೆ ಆತ್ಮ ಸತ್ಯದ ಆತ್ಮನು ಬಂದಾಗ ನಿಮ್ಮನ್ನು ಎಲ್ಲ ಸತ್ಯಕ್ಕೆ ನಡೆಸುವನು. ಇಲ್ಲಿ ಮೀನಿಂಗ್ ಏನಪ್ಪ ಅಂದರೆ ನಡೆಸುವನು ಅಂತಂದರೆ ಇಂಗ್ಲೀಷ್ನಲ್ಲಿ ನೋಡ್ರಿ, ಹೀ ವಿಲ್ ಗೈಡ್ ಯು ಇನ್ ಟು ಆಲ್ ಟ್ರೂತ್. ಕನ್ನಡದಲ್ಲಿ ಏನಾಗಿದೆ, ಇಲ್ಲಿಯೂ ನಡೆಸುವನು ಅಂತ ಶಬ್ದ ಉಪಯೋಗಿಸಲ್ಪಟ್ಟಿದೆ. ಆಮೇಲೆ ಮೇಲೆ ನಾವು ಈಗ ತಾನೇ ಓದಿದ್ವಲ್ಲ, ಆತನು ವಿಶೇಷವಾಗಿ ಗಲಾತ್ಯದಲ್ಲಿಯೂ 5:18 ಕೂಡ ನಡೆಸುವನಂತ. ಬಟ್ ಇಲ್ಲಿ ಇಂಗ್ಲೀಷ್ನಲ್ಲಿ ನೋಡುವಾಗ ವ್ಯತ್ಯಾಸ ಗೊತ್ತಾಗ್ತದೆ ಏನಂತ. ಅಲ್ಲಿ ಭಾಳ ಸ್ಪಷ್ಟವಾಗಿ ಆತನು ಹೇಳುವಂಥದ್ದು, ಹೀ ವಿಲ್ ಗೈಡ್ ಯು, ಅಂದರೆ ಆತನು ನಿಮ್ಮನ್ನು ಮಾರ್ಗದರ್ಶಿಸುವನು. ಹೀ ವಿಲ್ ಗೈಡ್ ಯು, ಪರಿಶುದ್ಧಾತ್ಮನು ನಮ್ಮನ್ನು ಮಾರ್ಗದರ್ಶಿಸೋದಕ್ಕಾಗಿದ್ದಾನೆ. ಸೊ ಅಪೊಸ್ತಲ ಕೃತ್ಯ 9:31 ವಚನ ನೋಡ್ರಿ, ಅಲ್ಲಿ ಪರಿಶುದ್ಧಾತ್ಮನ ವಿಷಯವಾಗಿ ಇನ್ನೊಂದು ವಿಷಯ, ವ್ಯಕ್ತಿಗಳಿಗಿರುವಂಥ ಲಕ್ಷಣಗಳನ್ನು ಅಲ್ಲಿ ನಾವು ನೋಡ್ತೇವೆ. ಹೀಗಿರಲಾಗಿ ಯುದಾಯ ಗಲೀಲಾಯ ಸಮಾರ್ಯ ಸೀಮೆಗಳಲ್ಲಿದ್ದ ಸಭೆಗಳ ಭಕ್ತಿ ವೃದ್ಧಿ ಹೊಂದಿದವು, ಕರ್ತನ ಭಯದಲ್ಲಿ ನಡೆದು ಪವಿತ್ರಾತ್ಮನಿಂದ ಆದರಣೆ ಹೊಂದಿ. ಗಮನಿಸ್ತಾ ಇದ್ದೀರಾ, ಪವಿತ್ರಾತ್ಮನಿಂದ ಆದರಣೆ ಹೊಂದಿ. ಇಂಗ್ಲೀಷ್ನಲ್ಲಿ ಎನ್ಕರೇಜ್ಡ್ ಬೈ ದ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನು ನಮ್ಮನ್ನು ಆಧರಿಸುತ್ತಾನೆ, ಪರಿಶುದ್ಧಾತ್ಮನು ನಮ್ಮನ್ನು ಆಧರಿಸ್ತಾನೆ, ಎನ್ಕರೇಜ್ಮೆಂಟ್ ಪರಿಶುದ್ಧಾತ್ಮನು ಕೊಡುತ್ತಾನೆ. ಅಷ್ಟು ಮಾತ್ರವಲ್ಲ, ನಾವು ರೋಮ 8:26 ನೋಡುವಾಗ ಪರಿಶುದ್ಧಾತ್ಮನ ವಿಷಯವಾಗಿ ನೋಡ್ರಿ, ಅಲ್ಲಿ ಗಮನಿಸಬೇಕಾದಂಥ ಶಬ್ದ, ಆತನು ಸಹಾಯ ಮಾಡ್ತಾನೆ. ಗಮನಿಸ್ರೆ ವಚನ ಅಲ್ಲಿ ಏನು ಹೇಳ್ತಾ ಇದೆ, ವಾಕ್ಯ ಹೇಳ್ತಾ ಇರುವಂಥದ್ದನ್ನು ನಾವು ನೋಡುವಾಗ ಪರಿಶುದ್ಧಾತ್ಮನು ನಮಗೆ ಯಾವ ರೀತಿಯಾಗಿ, ಹಾಗೆಯೇ ಆತ್ಮನು ಸಹ ನಮ್ಮ ಬಲಹೀನತೆಗಳಿಗೆ ಸಹಾಯ ಮಾಡುತ್ತಾನೆ. ಬಹಳ ಇಂಪಾರ್ಟೆಂಟ್ ವರ್ಡ್, ಸಹಾಯ ಮಾಡುತ್ತಾನೆ. ಆತನು ಹೇಗೆ ಸಹಾಯ ಮಾಡ್ತಾನೆ, ನಮ್ಮ ಬಲಹೀನತೆಗಳಲ್ಲಿ ಸಹಾಯ ಮಾಡ್ತಾನೆ. ಅದೇ ವಚನದಲ್ಲಿ ಇನ್ನೊಂದು ಅಂಶ ನೋಡ್ತೇವೆ, ಸಹಾಯ ಮಾಡುತ್ತಾನೆ ಅಷ್ಟೇ ಅಲ್ಲ, ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲವಾದದ್ರಿಂದ ಆತ್ಮನು ತಾನೇ ಉಚ್ಚರಿಸಲಾಗದಂಥ ನರಳಾಟದಿಂದ ನಮಗೋಸ್ಕರ
ವಿಜ್ಞಾಪನೆ ಮಾಡ್ತಾನೆ. ಪರಿಶುದ್ಧಾತ್ಮನೇ ಸ್ವತಃ ನಮಗೋಸ್ಕರ ವಿಜ್ಞಾಪನೆ ಮಾಡ್ತಾನೆ. ರೋಮ 8:16 ಪರಿಶುದ್ಧಾತ್ಮನ ಒಂದು ವ್ಯಕ್ತಿತ್ವದ ಲಕ್ಷಣಗಳನ್ನು ನೋಡ್ರಿ. ನಾವು ದೇವರ ಮಕ್ಕಳಾಗಿದ್ದೇವೆಂದು ಆತ್ಮನು ತಾನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳ್ತಾನೆ. ಪರಿಶುದ್ಧ ಆತ್ಮನು ಸಾಕ್ಷಿ ಹೇಳ್ತಾನೆ. ಗುರುತಿಸ್ತಿದ್ದೀರಾ, ಗಮನಿಸ್ತಾ ಇದ್ದೀರಾ? ಸಾಕ್ಷಿ ಹೇಳ್ತಾನೆ. ಅನೇಕರು ನೀವು ಸಾಕ್ಷಿ ಕೊಡ್ತೀರಾ ಸಭೆಗಳಲ್ಲಿ, ದೇವರು ಹೀಗೆ ಮಾಡಿದನು, ದೇವರು ಹಾಗೆ ಮಾಡಿದನು. ಏನು ಗೊತ್ತಾ, ಪರಿಶುದ್ಧಾತ್ಮನು ಸಹ ನಮ್ಮೊಳಗೆ ನಾವು ದೇವರ ಮಕ್ಕಳಾಗಿದ್ದೇವೆಂಬುವಂಥ ಸಾಕ್ಷಿ ಕೊಡ್ತಾನೆ ಒಂದು ವ್ಯಕ್ತಿಯಂತೆ. ಅಷ್ಟು ಮಾತ್ರವಲ್ಲ, ಪರಿಶುದ್ಧಾತ್ಮನ ಒಂದು ಇನ್ನೂ ವಿಷಯ ಏನಂದ್ರೆ Apostle's Creed 16:16 ನೋಡ್ರಿ. ಅಲ್ಲಿ ಪರಿಶುದ್ಧಾತ್ಮನು ಕೆಲವೊಂದು ಸಾರಿ ಏನಂದರೆ ನಮಗೋಸ್ಕರ 16:16 ಪೂರ್ತಿ ನೀವು ನೋಡುವಾಗ ಅಲ್ಲಿ ಆಕ್ಚುಲಿ ವಾಕ್ಯ ಏನು ಹೇಳ್ತದೆ ಅಂತಂದರೆ, ಸೇವೆಗಾಗಿ ಪೌಲನನ್ನು ನಿರ್ಬಂಧಿಸುವಂಥದ್ದನ್ನು ನೋಡ್ತೇವೆ. ಓಕೆ, ಆ ವಚನ ನೀವು ಪೂರ್ತಿ ಓದುವಾಗ ತಡೆಯುತ್ತಾನೆ. ಅವರು ಆಸ್ಯ ಸೀಮೆಯ ಕೆಲವು ಪ್ರದೇಶಗಳಿಗೆ ಸೇವೆ ಮಾಡಲಿಕ್ಕೆ ಹೋಗುವುದಕ್ಕಾಗಿ ಯೋಚಿಸುವಾಗ ಪರಿಶುದ್ಧಾತ್ಮನ ಅಲ್ಲಿ ತಡೆಯುತ್ತಾನೆ, ಹೋಗಬಾರ್ದಂತ ನಿಲ್ಲಿಸ್ತಾನೆ. ಓಕೆ, ಪರಿಶುದ್ಧಾತ್ಮನ ವಿಷಯವಾಗಿ ಇನ್ನೊಂದು ಅಂಶ ನಾವು ಗುರುತಿಸ್ರಿ. Apostle's Creed 5:3 ಅನನೀಯ ಪೇತ್ರನ ಮುಂದೆ ಬಂದು ಸುಳ್ಳು ಹೇಳ್ತಾನೆ. ಓಕೆ, ಆಗ ಪೇತ್ರನ ಅನನೀಯನಿಗೆ ಹೇಳ್ತಾನೆ, ಅನನೀಯನೇ 5:3 ಗಮನಿಸ್ರಿ. ಅದಕ್ಕೆ ಅನನೀಯನೇ, ಆಗ ಪೇತ್ರನು ಅನನೀಯನೇ ಪವಿತ್ರಾತ್ಮನಿಗೆ ಸುಳ್ಳು ಹೇಳಿ. ಅಂದರೆ ನೀವು ಬೇರೆ ಬೇರೆಯವರಿಗೆ ಸುಳ್ಳು ಹೇಳುವ ಹಾಗೆ, ಓಕೆ, ಕೆಲವೊಂದು ಸಾರಿ ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ, ತಂದೆ ತಾಯಿ ಮಕ್ಕಳಿಗೆ, ಮಕ್ಕಳು ತಂದೆ ತಾಯಿಗಳಿಗೆ, ಆಫೀಸ್ನಲ್ಲಿ ಬಾಸ್ಗೆ, ಓನರ್ಗೆ ಸುಳ್ಳು ಹೇಳುವಂಥದ್ದನ್ನು ನಾವು ನೋಡ್ತೀವಿ. ಹಾಗೆ ಯಾಕೆ ಅವರು ವ್ಯಕ್ತಿಯಾಗಿದ್ದಾರೆ, ನೀವು ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಏನೋ ಸುಳ್ಳು ಹೇಳಿ ಪಾರಾಗ್ಬೋದು ಅಂತ ಹೇಳಿ ಸುಳ್ಳು ಹೇಳುವಂತ, ಹಾಗೆಯೇ ಪರಿಶುದ್ಧಾತ್ಮನಿಗೂ ಕೂಡ ಸುಳ್ಳು ಹೇಳುವಂಥ ವಿಷಯ ಬೈಬಲ್ ಪ್ರಸ್ತಾಪಿಸುತ್ತದೆ. Apostle's Creed 7:51 ನೋಡ್ರಿ. ಅಲ್ಲಿ ಪರಿಶುದ್ಧಾತ್ಮನ ವಿಷಯವಾಗಿ ನಾವು ಇನ್ನೊಂದು ಅಂಶ ನೋಡ್ತೇವೆ. ಸ್ಟೇಫನನ್ನು ಅವನನ್ನು ಕಲ್ಲೆಸೆದು ಕೊಲ್ಲುವಂಥ ಕಾರ್ಯ, ಎಲ್ಲ ಸಿದ್ಧತೆ, ಎಲ್ಲ ವಿಷಯ ನಡೀತಾ ಇದೆ. ಪರಿಶುದ್ಧಾತ್ಮನ ಭರಿತನಾದಂಥ ಸ್ತೀಫನನ್ನು ಅಲ್ಲಿ ಪ್ರಸಂಗ ಮಾಡುವಾಗ ಆತನು ಹೇಳುವಂಥ ಮಾತು ನೋಡ್ರಿ. ಆತನು ಅವರ ವಿಷಯವಾಗಿ ಹೇಳ್ತಾನೆ, ನೀವು ಏನಪ್ಪ ಅಂದರೆ ಪರಿಶುದ್ಧಾತ್ಮನನ್ನು ಎದುರಿಸುವಂಥವ್ರು. ಓಕೆ, ಗಮನಿಸ್ರಿ, ವಚನ ಹೇಳ್ತದೆ, ಬಗ್ಗದ ಕುತ್ತಿಗೆಯುಳ್ಳವರೇ, ಹೃದಯದಲ್ಲಿಯೂ ಕಿವಿಗಳಲ್ಲಿಯೂ ಸುನ್ನತಿ ಇರದವರೇ, ನಿಮ್ಮ ಪಿತೃಗಳು ಹೇಗೋ ಹಾಗೆ ನೀವು ಯಾವಾಗಲೂ ಪವಿತ್ರಾತ್ಮನನ್ನು ಎದುರಿಸುವವರಾಗಿದ್ದೀರಿ. ಅಂದರೆ ಪರಿಶುದ್ಧಾತ್ಮನ ಕಾರ್ಯವಾಗುವಾಗ, ಪರಿಶುದ್ಧಾತ್ಮನ ಸೇವೆ ಆಗುವಾಗ ಆ ಸೇವೆಯನ್ನು ಎದುರಿಸುವಂಥ ಸಾಧ್ಯತೆ ಉಂಟು. ಹೇಗೆ ಯಾರೋ ಪರಿಚಯ ಇಲ್ಲದವ್ರು ನಿಮ್ಮ ಮನೆಯನ್ನು ನುಗ್ಗುವಾಗ ಅವರನ್ನು ನೂಕ್ಬೋದಲ್ವಾ, ಹಾಗೆಯೇ ಪರಿಶುದ್ಧಾತ್ಮನನ್ನು, ಪರಿಶುದ್ಧಾತ್ಮನ ಕಾರ್ಯವನ್ನು ಕೂಡ ನಾವು ಎದುರಿಸುವಂಥ ಒಂದು ಸಾಧ್ಯತೆ. ಯಾಕೆ, ಆತನ ವ್ಯಕ್ತಿಯಾಗಿದ್ದಾನೆ. Matthew 12:31 ವಚನ ಓದುವಾಗ ಯೇಸು ಸ್ವಾಮಿಯ ಮಾತು, ಎಲ್ಲ ಥರದ ಪಾಪ ದೂಷಣೆಯು ಮನುಷ್ಯರಿಗೆ ಕ್ಷಮಿಸಲ್ಪಡುವುದು, ಆದರೆ ಪರಿಶುದ್ಧಾತ್ಮನಿಗೆ ವಿರೋಧವಾದ ದೂಷಣೆಯು ಮನುಷ್ಯರಿಗೆ ಕ್ಷಮಿಸಲ್ಪಡುವುದಿಲ್ಲ. ಅಂದರೆ ದೂಷಣೆ ಮಾಡುವಾಗ, ಬೈಯುವಾಗ ಪರಿಶುದ್ಧಾತ್ಮನ ವಿರುದ್ಧವಾಗಿಯೂ ಬೈಯುವ ಸಾಧ್ಯತೆ ವಿಷಯವಾಗಿ ಬೈಬಲ್ ಹೇಳ್ತದೆ. ಆತನ ವ್ಯಕ್ತಿಯಾಗಿ, ಶಕ್ತಿಯ ವಿಷಯದಲ್ಲಿ ಇದೆಲ್ಲ ಹೇಳಕ್ಕೆ ಸಾಧ್ಯ ಇಲ್ಲ, ಆದರೆ ವ್ಯಕ್ತಿಯಾಗಿರುವುದರಿಂದ ಆತನನ್ನು ದೂಷಿಸುವಂಥ ಸಾಧ್ಯತೆಯನ್ನು ನಾವು ನೋಡ್ತೇವೆ. Yesaya 63:10 ನಾವು ನೋಡ್ತೇವೆ. ವಾಕ್ಯ ನಮಗೆ ತಿಳಿಸುವಂಥದ್ದು ಈ ಪ್ರಸ್ತಾಪ ನಾವು ಓದುವಾಗ ಯೆಶಾಯ, ಅಲ್ಲಿ ಮತ್ತಾಯ ಅಂತ ಪ್ರಿಂಟ್ ಆಗಿದೆ, ಅದು Yesaya 63:10. ಆದರೆ ತಿರುಗಿ ಬಿದ್ದು ಆತನ ಪರಿಶುದ್ಧ ಆತ್ಮನನ್ನು ದುಃಖಪಡಿಸಿದರು. ವ್ಯಕ್ತಿಯನ್ನು ದುಃಖಪಡಿಸುವಂಥ ರೀತಿಯಲ್ಲಿ. ಓಕೆ, ಯಾವುದೋ ಒಂದು ನೋವುಂಟಾಗುವಾಗ ಆ ವ್ಯಕ್ತಿಯು ದುಃಖ ಪಡುವಂತೆ ಪರಿಶುದ್ಧಾತ್ಮನು ಸಹ ಆತನನ್ನು
ನೋಡ್ರೆ ಚಿಕ್ಕ ಮಕ್ಕಳು ಅಥವಾ ಯಾರಿಗಾದರೂ ಹೊಡೆದ್ರು ಬಡಿದ್ರು ಅಂತಂದರೆ ಕಣ್ಣೀರು ಸುರಿಸುವಂತೆ ದುಃಖ ಪಡುವಂತೆ ಪರಿಶುದ್ಧಾತ್ಮನಿಗೂ ಕೂಡ ಅದನ್ನು ಎಫೆಸ್ಯ ಪತ್ರಿಕೆಯಲ್ಲಿ ನಾವು ನೋಡಿದ್ದೇವೆ, ಓದಿರಬಹುದು 4:30 ಅದನ್ನು ನಾವು ಗಮನಿಸ್ತೇವೆ. ದೇವರ ಪವಿತ್ರಾತ್ಮನನ್ನು ದುಃಖ ಪಡಿಸಬೇಡ್ರಿ. ಸೊ ಇವೆಲ್ಲ ಲಕ್ಷಣಗಳನ್ನು ನಾವು ನೋಡುವಾಗ ಒಬ್ಬ ವ್ಯಕ್ತಿಗಿರುವಂಥ ಸ್ವಭಾವ ಇದು. ಪರಿಶುದ್ಧಾತ್ಮನಿಗೆ ಮನೋಭಾವ ಉಂಟು, ಪರಿಶುದ್ಧಾತ್ಮನಿಗೆ ತನ್ನದೇ ಆದ ಚಿತ್ತ ಉಂಟು, ಪರಿಶುದ್ಧಾತ್ಮನನ್ನು ನಡೆಸುವವನಾಗಿದ್ದಾನೆ, ಪರಿಶುದ್ಧಾತ್ಮನು ಉಪದೇಶಿಸುತ್ತಾನೆ, ಪರಿಶುದ್ಧಾತ್ಮನು ಅರುಹನ್ನು ಹುಟ್ಟಿಸುತ್ತಾನೆ, ಪರಿಶುದ್ಧಾತ್ಮನು ಮಾರ್ಗದರ್ಶಿಸುತ್ತಾನೆ, ಪರಿಶುದ್ಧಾತ್ಮನು ಪ್ರೋತ್ಸಾಹ ಕೊಡುತ್ತಾನೆ, ಪರಿಶುದ್ಧಾತ್ಮನು ಸಹಾಯ ಮಾಡುತ್ತಾನೆ, ಪರಿಶುದ್ಧಾತ್ಮನು ನಮಗೋಸ್ಕರ ಮಾತಿಲ್ಲದ ನೆರಳಾಟದ ಮುಖಾಂತರ ಬೇಡಿಕೊಳ್ಳುತ್ತಾನೆ, ಪರಿಶುದ್ಧಾತ್ಮನು ಸಾಕ್ಷಿ ಹೇಳುತ್ತಾನೆ, ಪರಿಶುದ್ಧಾತ್ಮನು ತಡೆಯುತ್ತಾನೆ, ಪರಿಶುದ್ಧಾತ್ಮನು ಆತನನ್ನು ವಂಚಿಸಬಹುದು, ಪರಿಶುದ್ಧಾತ್ಮನನ್ನು ಎದುರಿಸಬಹುದು, ಪರಿಶುದ್ಧಾತ್ಮನ ವಿಷಯವಾಗಿ ದೂಷಿಸಬಹುದು, ಪರಿಶುದ್ಧಾತ್ಮನ ಆತ್ಮನನ್ನು ದುಃಖ ಪಡಿಸಬಹುದು. ಒಬ್ಬ ವ್ಯಕ್ತಿಯಂತೆ. ಸೊ ಆತನು ಒಬ್ಬ ವ್ಯಕ್ತಿ ಆಗಿರುವುದರಿಂದ ಆ ವ್ಯಕ್ತಿಗಳೊಂದಿಗೆ ನಾವೆಲ್ಲ ಏನು ಹೇಗೆಲ್ಲ ವರ್ತಿಸ್ಬೋದು, ಯಾವ ರೀತಿಯಾಗಿ ವರ್ತಿಸ್ಬೋದು, ಎದುರಿಸ್ಬಹುದು, ಮಾರ್ಗದರ್ಶನ ಹೊಂದಬಹುದು, ದುಃಖ ಉಂಟು ಮಾಡಬಹುದು, ದೂಷಿಸಬಹುದು, ಹಾಗೆ ಪರಿಶುದ್ಧಾತ್ಮನ ವಿಷಯವಾಗಿಯೂ ಕೂಡ ನಾವು ಅದನ್ನೇ ನೋಡ್ತೇವೆ. ಆತನು ವ್ಯಕ್ತಿಯಾಗಿದ್ದಾನೆ, ಅದಕ್ಕೆ ಇದು ಸಾಧ್ಯ. ಈಗ ಕೊನೆಯ ಭಾಗ ನಾವು ನೋಡೋಣ ಈ ದಿವಸಕ್ಕಾಗಿ, ಪರಿಶುದ್ಧಾತ್ಮನ ಹೆಸರುಗಳು. ಬೈಬಲ್ನಲ್ಲಿ ಪರಿಶುದ್ಧಾತ್ಮನ ವಿಷಯವಾಗಿ ನಾವು ಅಭ್ಯಾಸ ಮಾಡುವಾಗ ಬೇರೆ ಬೇರೆ ಹೆಸರುಗಳು ಉಪಯೋಗಿಸಲ್ಪಡುವಂಥದ್ದನ್ನು ನಾವು ಗಮನಿಸ್ತೇವೆ. ಓಕೆ, ಪರಿಶುದ್ಧಾತ್ಮನು ಯಾರು, ಪರಿಶುದ್ಧಾತ್ಮನ ವ್ಯಕ್ತಿತ್ವವನ್ನು ನೋಡಿದೆವು, ಮತ್ತು ಮೂರನೆಯದಾಗಿ ಪರಿಶುದ್ಧಾತ್ಮನ ಆ ಒಂದು ಹೆಸರುಗಳು. ಓಕೆ, ಇದನ್ನು ಕೆಲವು ವಿಷಯ ನಾವು ಗಮನಿಸೋಣ. ಪರಿಶುದ್ಧಾತ್ಮನ ವಿಷಯವಾಗಿ ನಮ್ಮ ಈ ವಿಶೇಷವಾದ ಸ್ನೇಹಿತನ ವಿಷಯವಾಗಿ, ನಮಗೋಸ್ಕರ ಬಂದಿರುವ ಪರಿಶುದ್ಧಾತ್ಮನ ವಿಷಯವಾಗಿ ನಾವು ಆತನ ಹೆಸರನ್ನು ತಿಳ್ಕೊಳ್ಳುವಂಥದ್ದು ಮುಖ್ಯ. ಯಾಕಂದರೆ ಯೇಸು ಸ್ವಾಮಿಗೂ ಕೂಡ, ಯೇಸು ಕ್ರಿಸ್ತನಿಗೂ ಕೂಡ ವಿವಿಧ ಹೆಸರುಗಳನ್ನು ನಾವು ನೋಡ್ತೇವೆ. ರಕ್ಷಕನು, ಯಜ್ಞದ ಕುರಿ, ಬಾಗಿಲು, ಮಾರ್ಗ, ಸತ್ಯ, ಜೀವ, ಯೂದಾಕುಲದ ಸಿಂಹ, ಸಮಾಧಾನದ ಪ್ರಭು, ಇವೆಲ್ಲ ಹೆಸರುಗಳನ್ನು ನಾವು ನೋಡ್ತೇವೆ. ಇವೆಲ್ಲ ಹೆಸರುಗಳು ಆತನ ವ್ಯಕ್ತಿತ್ವವನ್ನು, ಆತನ ಕೆಲಸವನ್ನು ಪ್ರಕಟಿಸ್ತದೆ ಅಲ್ವಾ. ಆತನ ವ್ಯಕ್ತಿತ್ವವನ್ನು, ಆತನ ಹೆಸರು, ಆತನ ಕೆಲಸಗಳನ್ನು, ಆತನ ಹೆಸರು ಪ್ರಕಟಿಸ್ತದೆ. ಓಕೆ, ಹಾಗೆಯೇ ಪರಿಶುದ್ಧಾತ್ಮನ ಒಂದು ಹೆಸರುಗಳು ಆತನ ವ್ಯಕ್ತಿತ್ವವನ್ನು ಮತ್ತು ಆತನ ಕೆಲಸಗಳನ್ನು ಪ್ರಕಟಿಸ್ತವೆ. ಬೈಬಲ್ನಲ್ಲಿ ಸಾಮಾನ್ಯವಾಗಿ ನಾವು ನೋಡುವಾಗ 7 ಹೆಸರುಗಳು, ಮುಖ್ಯವಾದ 7 ಹೆಸರುಗಳನ್ನು ನಾವು ನೋಡ್ತೇವೆ. ಪರಿಶುದ್ಧಾತ್ಮನಿಗೆ ಸಂಬಂಧಪಟ್ಟಂತೆ 7 ಹೆಸರುಗಳು, 7 names ಆರ್ ನೋನ್. ಓಕೆ, ಮೇಜರ್ ನೇಮ್ಸ್. ಓಕೆ, ಮುಖ್ಯವಾದ ಹೆಸರುಗಳು. ಅವು ಆತನ ಸ್ವಭಾವ, ಆತನ ಕೆಲಸ, ಆತನ ಸೇವೆಯ ವಿಷಯವಾಗಿ ನಮಗೆ ಕಲಿಸ್ತದೆ, ತಿಳಿಸ್ತದೆ. ಓಕೆ, ಸೊ ಮೊದಲನೆಯದಾಗಿ ನಾವು ನೋಡುವಾಗ 2 Corinthians 2:10 ನಾವು ಓದುವಾಗ ಇಲ್ಲಿ ನೋಡ್ರಿ, ಪರಿಶುದ್ಧಾತ್ಮನಿಗೆ ಉಪಯೋಗಿಸಲ್ಪಡುವ ಹೆಸರು, ಟೈಟಲ್ ಏನು? ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅವುಗಳನ್ನು ಪ್ರಕಟಿಸಿದನು. ಆ ಆತ್ಮನು. ಸೊ ಇಲ್ಲಿ ಮೊದಲನೆಯದಾಗಿ ಪರಿಶುದ್ಧಾತ್ಮನ ವಿಷಯವಾಗಿ ನಾವು ಉಪಯೋಗಿಸುವಾಗ ಈ ಶಬ್ದ ಪುನರಾವರ್ತಿಸಬಹುದು, ಆತ್ಮನು ಅಂತ ಹೇಳಿ. ಓಕೆ, ಆತ್ಮನು ಪರಿಶುದ್ಧಾತ್ಮನ ವಿಷಯವಾಗಿ, ದೇವರಾತ್ಮನ ವಿಷಯವಾಗಿ ಈ ರೀತಿಯಾಗಿ ಹೆಸರು ಉಪಯೋಗಿಸಲ್ಪಡುವಾಗ ಆತನ ಹೆಸರು. ಓಕೆ, ಆತನ ಹೆಸರು ವಿಶೇಷವಾಗಿ ಈ ಒಂದು ಆತ್ಮನು ಅಂತ ಹೇಳುವಾಗ, ಈ ಶಬ್ದ ಉಪಯೋಗಿಸಲ್ಪಡುವಾಗ ಮಾನವ ಶರೀರದ ನಿರ್ಬಂಧಗಳು ಈ ಆತ್ಮನಿಗಿಲ್ಲ ಅನ್ನುವಂಥದ್ದನ್ನು ಸೂಚಿಸುವುದಕ್ಕಾಗಿ ಈ ಶಬ್ದ, ಈ ಹೆಸರು ಉಪಯೋಗಿಸಲ್ಪಡ್ತದೆ, ಆತ್ಮನು ಅಂತ ಹೇಳುವಾಗ. ಓಕೆ, ಅದರ ಜೊತೆಗೆ ಆತನು ಆತ್ಮಸ್ವರೂಪಿಯಾಗಿರುವುದರಿಂದ ಆತನು ಯಾವುದೇ ಸ್ಥಳದಲ್ಲಿ
ಆತನು ಎಲ್ಲಿ ಬೇಕಾದರೂ ಇರಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳಲಿಕ್ಕೆ ಅಸಾಧ್ಯ. ಎರಡನೆಯ ಹೆಸರು, ನಾವು ಸಾಮಾನ್ಯವಾಗಿ ಅತಿ ಹೆಚ್ಚು ಉಪಯೋಗಿಸಲ್ಪಡುವಂಥ ಹೆಸರು ಇದು. ಅದನ್ನು ಒಂದು ವೇಳೆ ಇಂಗ್ಲೀಷ್ನಲ್ಲಿ ಸ್ಪಿರಿಟ್ ಆಫ್ ಗಾಡ್ ಅಂತೇಳಿ, ಅಥವಾ ದೇವರ ಆತ್ಮನು, ದೇವರ ಆತ್ಮನು ಅನ್ನುವಂಥ ಹೆಸರು. ಓಕೆ, ಸ್ಪಿರಿಟ್ ಆಫ್ ಗಾಡ್, ಇದನ್ನು ಅದೇ ಅರ್ಥದಲ್ಲಿ ಸ್ಪಿರಿಟ್ ಆಫ್ ದ ಲಾರ್ಡ್ ಅಂತ ಹೂ ಕೂಡ ಉಪಯೋಗಿಸಲ್ಪಡ್ತದೆ. ಉದಾಹರಣೆಗೆ ನಾವು ಆದಿಕಾಂಡ ಮೊದಲನೇ ಅಧ್ಯಾಯ ಎರಡನೇ ವಚನದಲ್ಲಿ, ನಿರಾಕಾರವಾಗಿಯೂ ಶೂನ್ಯವಾಗಿಯೂ ಇತ್ತು, ಅಗಾಧಗಳ ಮೇಲೆ ದೇವರ ಆತ್ಮನು ನೀರುಗಳ ಮೇಲೆ ಚಲಿಸುತ್ತಿದ್ದನು, ದೇವರ ಆತ್ಮನು. ಓಕೆ, ಆ ಆತ್ಮನು ಅಂತ ಹೇಳುವಾಗ ಇಲ್ಲಿ ಸಡನ್ಲಿ ಉಪಯೋಗಿಸಲ್ಪಡುವ ಶಬ್ದ ಒಂದು ವರ್ಡ್ ಆ್ಯಡ್ ಆಗ್ತದೆ ಇಲ್ಲಿ. ಏನಂತ, ದೇವರ ಆತ್ಮ, ದೇವರ ಆತ್ಮ ಅನ್ನುವಂಥ ಸಮಾನ ಅರ್ಥದಲ್ಲಿ ಬೇರೆ ಬೇರೆ ಶಬ್ದಗಳನ್ನು ನಾವು ಯೋಚಿಸ್ಬೋದು. ಆದಿಕಾಂಡದಲ್ಲಿ ಮೊದಲನೇ ಅಧ್ಯಾಯದ ಎರಡನೇ ವಚನದಲ್ಲಿ ದೇವರ ಆತ್ಮನು ಅಂತ ಹೇಳುವಂಥದ್ದು ಅಷ್ಟೇ ಅಲ್ಲ, ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಆರನೇ ಅಧ್ಯಾಯ 34ನೇ ವಚನವಿರಬಹುದು, ಅಲ್ಲಿ ದೇವರಾತ್ಮವು ಅಂತ ಶಬ್ದ ಉಪಯೋಗಿಸಲ್ಪಡ್ತದೆ. ಹಾಗೆಯೇ ನಾವು ಒಂದು ವೇಳೆ ಈ ಒಂದು ಅಪೊಸ್ತಲ ಕೃತ್ಯ 8ನೇ ಅಧ್ಯಾಯ 39ನೇ ವಚನ ಓದುವುದಾಗಿದ್ದಲ್ಲಿ ಕರ್ತನ ಆತ್ಮ ಅಂತ ಆ ಶಬ್ದ ಉಪಯೋಗಿಸಲ್ಪಡ್ತದೆ. ಅಥವಾ ಏಷಾಯ 40:13 ಆ ರೀತಿಯಾದ ವಚನಗಳನ್ನು ನೀವು ಓದುವುದಾಗಿದ್ದಲ್ಲಿ ಯಹೋವನ ಆತ್ಮ ಎಂಬುದಾಗಿ. ಸೊ ದೇವರ ಆತ್ಮ, ಕರ್ತನ ಆತ್ಮ, ಯಹೋವನ ಆತ್ಮ, ಎಲ್ಲ ದೇವರ ಆತ್ಮ ಆ ಒಂದು ಶಬ್ದಕ್ಕೆ ಆ ಒಂದು ಅರ್ಥದಲ್ಲಿ ಉಪಯೋಗಿಸಲ್ಪಡ್ತದೆ. ಕರ್ತನ ಆತ್ಮ, ಯಹೋವನ ಆತ್ಮ, ದೇವರ ಆತ್ಮ ಎಂಬುದಾಗಿ. ಈ ಒಂದು ಹೆಸರಿನ ವಿಶಿಷ್ಟತೆ ಏನು? ಪರಿಶುದ್ಧಾತ್ಮನಿಗೆ ನಾವು ಈ ಶಬ್ದ ಉಪಯೋಗಿಸುವಾಗ, ದೇವರ ಆತ್ಮ ಅನ್ನುವಂಥ ಶಬ್ದ ಉಪಯೋಗಿಸುವಾಗ, ನಾವು ಇತರ ಎಲ್ಲ ಆತ್ಮಗಳಿಗಿಂತ ಆತನು ಬೇರೆ ಅನ್ನುವಂಥದ್ದನ್ನು ಸೂಚಿಸುವುದಕ್ಕಾಗಿ ಈ ದೇವರ ಆತ್ಮ, ಕರ್ತನ ಆತ್ಮ, ಯಹೋವನ ಆತ್ಮ ಅನ್ನುವಂಥದ್ದು ಉಪಯೋಗಿಸಿ. ಯಾಕಂದರೆ ಬೇರೆ ಬೇರೆ ಆತ್ಮಗಳು ಇದೆ, ದುರಾತ್ಮಗಳು ಇದೆ, ದುಷ್ಟ ಸೈತಾನನ ಆತ್ಮ ಇದೆ. ಆದುದರಿಂದ ದೇವರ ಆತ್ಮ ಅಂತ ಆ ಶಬ್ದ ಉಪಯೋಗಿಸುವಾಗ, ಕರ್ತನ ಆತ್ಮ ಅಂತ ಉಪಯೋಗಿಸುವಾಗ, ಯಹೋವನ ಆತ್ಮ ಅಂತ ಉಪಯೋಗಿಸುವಾಗ, ನಾವು ನಿರ್ದಿಷ್ಟವಾಗಿ ದೇವರ ಆತ್ಮನ ಕುರಿತು ಅಲ್ಲಿ ಪ್ರಸ್ತಾಪಿಸುವುದಕ್ಕಾಗಿ ಆ ಶಬ್ದ ಉಪಯೋಗಿಸಲ್ಪಡುತ್ತದೆ. ಆತನು ದೇವರಿಂದ ಬಂದಿರುವ, ದೇವರಾಗಿರುವ ಆತ್ಮ, ಅದನ್ನು ನಾವು ಎರಡನೆಯದಾಗಿ ಗುರುತಿಸ್ತೇವೆ. ಮೂರನೆಯದು ಸಾಮಾನ್ಯವಾಗಿ ನಾವು ಹೆಚ್ಚು ಉಪಯೋಗಿಸುವಂಥ ಹೆಸರು ಅಂತಂದರೆ, ಒಂದು ಆತ್ಮನು, ಎರಡನೇದು ದೇವರ ಆತ್ಮನು, ಮೂರನೆಯದು ಕಾಮನ್ ಉಪಯೋಗಿಸ್ತೇವೆ. ಯಾವುದು ಹೇಳ್ರಿ ನೀವು ಉಪಯೋಗಿಸ್ತಿರೋದನ್ನು? ಏನು ಹೇಳ್ರಿ? ಪರಿಶುದ್ಧ ಆತ್ಮ. ಓಕೆ, ಪರಿಶುದ್ಧ ಆತ್ಮ, ಪರಿಶುದ್ಧ ಆತ್ಮ, ಆತನ ಹೆಸರು ಪರಿಶುದ್ಧ ಆತ್ಮ ಅಂತ ಹೇಳುವಾಗ, 51ನೇ ಕೀರ್ತನೆಯಲ್ಲಿ ನಾವು ಇದನ್ನು ನೋಡ್ತೀವಿ. 51ನೇ ಕೀರ್ತನೆಯಲ್ಲಿ ಕೀರ್ತನೆಗಾರನ ಹೇಳ್ತಾನೆ, ನಿನ್ನ ಸಮ್ಮುಖದಿಂದ ನನ್ನನ್ನು ಹೊರಗೆ ಹಾಕಬೇಡ, ನಿನ್ನ ಪರಿಶುದ್ಧ ಆತ್ಮನನ್ನು ನನ್ನಿಂದ ತೆಗೆದುಕೊಳ್ಬೇಡ. ಸಡನ್ಲಿ ಇಲ್ಲಿ ದೇವರ ಆತ್ಮ ಅನ್ನುವಂಥ ಶಬ್ದ ಉಪಯೋಗಿಸೋದಿಲ್ಲ, ಅಲ್ಲಿ ಪರಿಶುದ್ಧ ಆತ್ಮ, ಪರಿಶುದ್ಧ ಆತ್ಮ ಅನ್ನುವಂಥ ಶಬ್ದ. ಇನ್ಫ್ಯಾಕ್ಟ್ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದ 19ನೇ ವಚನದಲ್ಲಿಯೂ ವಿಶೇಷವಾಗಿ ಯೇಸು ಸ್ವಾಮಿ ದೀಕ್ಷಾಸ್ನಾನದ ಆ ಒಂದು ಒಂದು ಅರಿಕೆಯ ಮಾತುಗಳನ್ನು ಹೇಳುವಾಗ, ನೀವು ಅವರಿಗೆ ದೀಕ್ಷಾಸ್ನಾನ ಕೊಡುವಾಗ ತಂದೆ ಮಗ ದೇವರ ಆತ್ಮನಿಂದಲ್ಲ, ತಿರುಗಿ ಅಲ್ಲಿ ಉಪಯೋಗಿಸಲ್ಪಡುವ ಶಬ್ದ ಪರಿಶುದ್ಧ ಆತ್ಮ, ಪರಿಶುದ್ಧ ಆತ್ಮ. ಓಕೆ, ಸೊ ಆ ಹೆಸರು ಪರಿಶುದ್ಧ ಆತ್ಮ ಅನ್ನುವಂಥ ಹೆಸರು ಉಪಯೋಗಿಸಲ್ಪಡುವಂಥದ್ದನ್ನು ನಾವು ನೋಡ್ತೇವೆ ಪ್ರಿಯರ. ಸೊ ಈ ಒಂದು ಹೆಸರು ಉಪಯೋಗಿಸಲ್ಪಡುವಾಗ, ಇನ್ಫ್ಯಾಕ್ಟ್ ನಾವು ಬೇರೆ ಬೇರೆ ವಚನಗಳನ್ನು ಕೂಡ ಓದ್ಬೋದು. ಅದು ಆತನ ಒಂದು ಸ್ವಭಾವವನ್ನು ಸೂಚಿಸುವುದಕ್ಕಾಗಿ, ಓಕೆ, ಪರಿಶುದ್ಧಾತ್ಮನ ಸ್ವಭಾವವನ್ನು ಸೂಚಿಸುವುದಕ್ಕಾಗಿ.
ವಿಶೇಷವಾಗಿ ಆತನು ಪರಿಶುದ್ಧನು, ಪರಿಶುದ್ಧನು. ಓಕೆ, ಆತನಲ್ಲಿ ಪಾಪವಿಲ್ಲ, ಆತನಲ್ಲಿ ದುಷ್ಟತ್ವದ ಯಾವ ವಿಷಯಗಳು ಆತನಲ್ಲಿಲ್ಲ. ನಾವು Romans 1:4 ವಿಷಯವಾಗಿ ಪರಿಶುದ್ಧತ್ವದ ಆತ್ಮನು ಎಂಬುದಾಗಿ ಕರೆಯಲ್ಪಡುವಂಥದ್ದನ್ನು ನಾವು ನೋಡ್ತೇವೆ. ಪರಿಶುದ್ಧತ್ವದ ಆತ್ಮನು, ಪರಿಶುದ್ಧತ್ವವನ್ನು ನಮಗೆ ಕೊಡುವ ಆತನು, ವಿಶ್ವಾಸಿಯ ಜೀವಿತದಲ್ಲಿ ಪರಿಶುದ್ಧತ್ವಕ್ಕೆ ಕಾರಣವಾಗಿರುವ ಆತನು ಆತನು ಎಂಬುದನ್ನು ನಾವು ಗಮನಿಸಬಹುದು. ನಾಲ್ಕನೆಯದಾಗಿ ಪರಿಶುದ್ಧಾತ್ಮನ ವಿಷಯವಾಗಿ ಉಪಯೋಗಿಸಿದಂಥ ಇನ್ನೊಂದು ಶಬ್ದ ಅಂದರೆ ಸಹಾಯಕನು. ಓಕೆ, ಸಹಾಯಕನು. ಯೇಸು ಸ್ವಾಮಿ ಈ ಮಾತನ್ನು ತಿರುಗಿ ತಿರುಗಿ ಉಪಯೋಗಿಸುವುದನ್ನು ನೆನ್ಪಿಟ್ಕೊಳ್ಳಿ. ಪರಿಶುದ್ಧಾತ್ಮನ ವಿಷಯವಾಗಿ ಸಹಾಯಕನು ಎಂಬುದಾಗಿ. ಓಕೆ, ನಾವು ಈ Yohanan 14:16 ನೋಡ್ರಿ, ನಾನು ತಂದೆಯನ್ನು ಬೇಡಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಆದರಿಕನನ್ನು, ಇನ್ನೊಂದು ಭಾಷಾಂತರದಲ್ಲಿ ಸಹಾಯಕನನ್ನು ಅಂತ ಹೇಳುವುದನ್ನು ನಾವು ನೋಡ್ತೇವೆ. ಓಕೆ, ಸಹಾಯಕ, ಆದರಿಕನನ್ನು, ಸಹಾಯಕನನ್ನು. ಓಕೆ, 26ನೇ ವಚನ, ಅದೇ ಒಂದು ಅಧ್ಯಾಯದಲ್ಲಿಯೂ ಕೂಡ ನಾವು ನೋಡುವಾಗ ಆ ಅಂಶವನ್ನು ಅದೇ ಆದರಿಕನು ಅಥವಾ ಸಹಾಯಕನು ಅನ್ನುವಂಥ ಶಬ್ದ ಉಪಯೋಗಿಸುವಂಥದ್ದನ್ನು ನಾವು ನೋಡ್ತೇವೆ. 15ನೇ ಅಧ್ಯಾಯದ 26ನೇ ವಚನದಲ್ಲಿಯೂ ಕೂಡ ಅದೇ ಶಬ್ದ ಆದರಿಕನು, ಸಹಾಯಕನು ಅನ್ನುವಂಥದ್ದು. 16ನೇ ಅಧ್ಯಾಯದ 7ನೇ ವಚನದಲ್ಲಿಯೂ ಕೂಡ ಆದರಿಕನು, ಸಹಾಯಕನು ಎಂಬುದಾಗಿ. ಪ್ಯಾರಾಕ್ಲಿಟೋಸ್ ಶಬ್ದ, ಗ್ರೀಕ್ ಶಬ್ದ, ಅದನ್ನು ಆದರಿಕನು, ಸಹಾಯಕನು ಅಥವಾ ನಮ್ಮ ಪರವಾಗಿರುವ ನ್ಯಾಯವಾದಿ, ಲಾಯರ್, ಅಡ್ವೊಕೇಟ್. ಓಕೆ, ಸಹಾಯಕನು ಅಂತ ಹೇಳುವಾಗ ಅಲ್ಲಿ ಅವರ್ ಅಡ್ವೊಕೇಟ್, ಪ್ಯಾರಾಕ್ಲಿಟೋಸ್ ಅಂದರೆ ನಮಗಾಗಿರುವ ಒಬ್ಬ ಅಡ್ವೊಕೇಟ್, ಪರಲೋಕದಲ್ಲಿ ನಮಗೋಸ್ಕರ ಇರುವಂಥ ಆ ಒಂದು ಅಡ್ವೊಕೇಟ್ ಅನ್ನುವಂಥ ರೀತಿಯಲ್ಲಿ. ಅಂದರೆ ವಿಶೇಷವಾಗಿ ಆತನು ನಮ್ಮ ಜೊತೆಗೆ ನಡೆದು ನಮ್ಮನ್ನು ಮಾರ್ಗದರ್ಶಿಸುವಂಥವನಾಗಿದ್ದಾನೆಂಬುದಾಗಿ. ಸೊ ಈ ಹೆಸರಿನ ವಿಶೇಷತೆ ಏನಪ್ಪ, ಆತನು ನಿರಂತರವಾಗಿ ನೆಲೆಸುವವನಾಗಿರುವುದರಿಂದ, ಓಕೆ, ನಮ್ಮ ಜೊತೆಗೆ ನೆಲೆಸುವುದಕ್ಕಾಗಿರುವುದರಿಂದ. ಓಕೆ, ಯೇಸು ಸ್ವಾಮಿ ತನ್ನ ಶಿಷ್ಯರ ಸಂಗಡ ಹೇಗೆ ಇದ್ದನೋ ಹಾಗೆ ಆ ಯೇಸು ಸ್ವಾಮಿಯ ಹಾಗೆ ಈಗ ಅದೇ ಪರಿಶುದ್ಧಾತ್ಮನು ತನ್ನ ಆತನ ವಿಶ್ವಾಸಿಗಳ ಸಂಗಡ ಆತನು ಇರುವ ಆತನಾಗಿದ್ದಾನೆ. ಯೇಸು ಸ್ವಾಮಿ ಶಿಷ್ಯರ ಸಂಗಡ ಹೇಗೆ ಇದ್ದನೋ ಹಾಗೆ ಪರಿಶುದ್ಧಾತ್ಮನು ಈಗ ಪ್ರತಿಯೊಬ್ಬ ವಿಶ್ವಾಸಿಗಳಿಗಾಗಿ ಆತನಿದ್ದಾನೆ. ಸಹಾಯಕನು, ಪರಿಶುದ್ಧಾತ್ಮನು, ಸಹಾಯಕನು, ಆದರಿಕನು ಅನ್ನುವಂಥ ಶಬ್ದ ಉಪಯೋಗಿಸಲ್ಪಡುವಾಗ. ಸೊ ನಾವು ಯೇಸು ಸ್ವಾಮಿ ನಮ್ಮ ಸಂಗಡ ಇದ್ರೆ ಏನು ಮಾಡಬಹುದಿತ್ತೋ ಅದೆಲ್ಲವನ್ನು ಪರಿಶುದ್ಧಾತ್ಮನು ನಮಗಾಗಿ ಮಾಡುವವನಾಗಿದ್ದಾನೆ. ಇದು ಗುರುತಿಸಬೇಕು. ಓಕೆ, 5ನೆಯದಾಗಿ ಪರಿಶುದ್ಧಾತ್ಮನ ವಿಷಯವಾಗಿ ನಾವು ಮಾತನಾಡ್ತಾ ಇರುವಂಥದ್ದೇ ಅಂತ ಸಮಯದಲ್ಲಿ 5ನೆಯದಾಗಿ ಪರಿಶುದ್ಧಾತ್ಮನ ವಿಷಯವಾಗಿ ಉಪಯೋಗಿಸಲ್ಪಡುವಾಗ ಕ್ರಿಸ್ತನ ಆತ್ಮನು. ಓಕೆ, ಕ್ರಿಸ್ತನ ಆತ್ಮ ಎಂಬುದಾಗಿ. ಓಕೆ, ಈ ಶಬ್ದ ತಿರುಗಿ ನಾವು ಬೈಬಲ್ನಲ್ಲಿ ನೋಡುವಾಗ Romans 8:9 ಈ ವಿಷಯವಾಗಿ ನಾವು ನೋಡ್ತೇವೆ. ಕ್ರಿಸ್ತನ ಆತ್ಮನೆಂಬುದಾಗಿ ಈ ಮಾತು ಓದುವಾಗ, ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ, ಶರೀರ ಅಧೀನರಲ್ಲ, ಆತ್ಮನಿಗೆ ಅಧೀನರಾಗಿದ್ದೀರಿ, ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಯಾವನಿಗಾದರೂ ಕ್ರಿಸ್ತನ ಆತ್ಮ, ನೆನ್ಪಿಟ್ಕೊಳ್ರಿ, ಪರಿಶುದ್ಧಾತ್ಮನಿಗೆ ಉಪಯೋಗಿಸಲ್ಪಟ್ಟಂಥ ಇನ್ನೊಂದು ಹೆಸರು ಅಲ್ಲಿ ಕ್ರಿಸ್ತನ ಆತ್ಮ, ಕ್ರಿಸ್ತನ ಆತ್ಮ. ಯಾಕೆ ಈ ಹೆಸರು ಅಂದರೆ, ಇದು ಕ್ರಿಸ್ತನ ಪರವಾಗಿ ಇರುವ ಆತ್ಮ. ಪರಿಶುದ್ಧಾತ್ಮನು ಕ್ರಿಸ್ತನ ಬದಲಾಗಿ, ಕ್ರಿಸ್ತನ ಪರವಾಗಿ ಇರುವ ಆತ್ಮ. ಆತನು ಕ್ರಿಸ್ತನ ಕುರಿತು ಮಾತನಾಡುವವನು, ಆತನು ಕ್ರಿಸ್ತನನ್ನು ಪ್ರಕಟಿಸುವವನು, ಅವಿಶ್ವಾಸಿಗಳಿಗೆ ಕ್ರಿಸ್ತನನ್ನು ಪ್ರಕಟಿಸುವವನು ಪರಿಶುದ್ಧ ಆತ್ಮ. ಆತನು ಅವಿಶ್ವಾಸಿಗಳು ನಂಬುವುದಕ್ಕೆ ಬೇಕಾಗಿರುವ ನಂಬಿಕೆಯನ್ನು ಕೊಡುವಂಥ, ಕ್ರಿಸ್ತನ ಮೇಲೆ ನಂಬಿಕೆಯನ್ನು ಕೊಡುವಂಥ ಆತ್ಮ. ಮತ್ತು ಅವಿಶ್ವಾಸಿಗಳಲ್ಲಿ ಕ್ರಿಸ್ತೀಯ ಜೀವಿತವನ್ನು ನೆಲೆಸುವಂತೆ ಮಾಡುವವನು
ಪರಿಶುದ್ಧ ಆತ್ಮ. ಅದು ಆತನೇ ನಮ್ಮನ್ನು ವಿಶ್ವಾಸಿಗಳಾಗ ನಮಗೆ ನಮ್ಮ ಜೀವಿತದಲ್ಲಿ ಕ್ರಿಸ್ತನನ್ನು ಸತ್ಯವಾಗಿ ನಾವು ಅನುಭವಿಸುವಂತೆ ನಡೆಸುವಂಥ ಆತ್ಮ. ಆರನೇದಾಗಿ ಪರಿಶುದ್ಧ ಆತ್ಮನಿಗೆ ಇರುವಂಥ ಇನ್ನೊಂದು ಹೆಸರು ಏನಂದರೆ ವಾಗ್ದಾನ ಮಾಡಲ್ಪಟ್ಟ ಪವಿತ್ರ ಆತ್ಮ. ಓಕೆ, ಆರನೆಯದಾಗಿ ನಾವು ನೋಡುವಾಗ ಆರನೆಯದು ವಾಗ್ದಾನ ಮಾಡಲ್ಪಟ್ಟ, ಓಕೆ, ವಾಗ್ದಾನ ಮಾಡಲ್ಪಟ್ಟ ಆತ್ಮ ಎಂಬುದಾಗಿ. ಸೊ ಈ ಮಾತು ಉಪಯೋಗಿಸುವಾಗ ನಾವು ಎಫೆಸ್ಯೆ 1:13 ಓಕೆ ಅಲ್ಲಿ ನೋಡ್ರಿ, ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿರು. ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆ, ವಾಗ್ದಾನ. ಯಾಕೆ ಈ ಹೆಸರು? ಸಿಗ್ನಿಫಿಕೆನ್ಸ್ ಆಫ್ ದಿಸ್ ನೇಮ್. ದೇವರು ತನ್ನ ಜನರಿಗೆ ವಾಗ್ದಾನ ಮಾಡಿದನು. ಯುಗ ಯುಗಾಂತರಗಳಲ್ಲಿ ನಾವು ನೋಡ್ತಾ ಅನೇಕ ಯೋವೆಲ್ನ ಪ್ರವಾದನೆ ಗ್ರಂಥ 2:28-29 ಫೇಮಸ್ ವಚನ ಅಲ್ವಾ. ಅಲ್ಲಿ ಹೇಳ್ತದೆ, ನಾನು ನನ್ನ ಆತ್ಮನು ಎಲ್ಲ ಮನುಷ್ಯರ ಮೇಲೆ ಸುರುವೆನು. ಪ್ರಿಯರೇ, ಅದು 1000 ವರ್ಷಗಳ ಹಿಂದೆ ಮಾಡಲ್ಪಟ್ಟ ಆ ಪ್ರವಾದನೆ, ವಾಗ್ದಾನ ಮಾಡಲ್ಪಟ್ಟ ಆ ಆತ್ಮ. ಸೊ ಅದೇ ನಾವು ಲೂಕನ್ ಸುವಾರ್ತೆ 24:29 ಮತ್ತು ಅಪೊಸ್ತಲ ಕೃತ್ಯ 1:4 ಆರಂಭದಲ್ಲಿ ನಾವು ಓದಿದೆವು. ಅಲ್ಲಿ ನಾವು ವಾಗ್ದಾನ ಮಾಡಲ್ಪಟ್ಟ ಪರಿಶುದ್ಧ ಆತ್ಮನಿಂದ ಅಭಿಷೇಕ ಅಥವಾ ದೀಕ್ಷಾಸ್ನಾನದ ಕುರಿತು ನಾವು ಪ್ರಸ್ತಾಪ ನೋಡ್ತೇವೆ. ಓಕೆ, 7ನೇದಾಗಿ ಪರಿಶುದ್ಧಾತ್ಮನ ಕುರಿತು ಉಪಯೋಗಿಸಲ್ಪಟ್ಟ ಇನ್ನೊಂದು ಶಬ್ದ, ಇನ್ನೊಂದು ಮಾತು ಯಾವುದಂದ್ರೆ ಅದು ಬಹಳ ವಿಶೇಷವಾದ ಶಬ್ದ, ಸತ್ಯದ ಆತ್ಮನು. ಓಕೆ, 7th one ಅದು ಸತ್ಯದ ಆತ್ಮನು ಎಂಬುದಾಗಿ. ಓಕೆ, ಸತ್ಯದ ಆತ್ಮನು ಇದು ಶಬ್ದ ನಾವು ನೆನ್ಪಿಟ್ಕೊಳ್ಳೋಣ. ಇಲ್ಲಿ ವಾಗ್ದಾನ, ಬಟ್ 7ನೇದು ಸತ್ಯದ ಆತ್ಮ, ಪರಿಶುದ್ಧಾತ್ಮನ ಕುರಿತು ಉಪಯೋಗಿಸಲ್ಪಟ್ಟ ಹೆಸರು. ಇನ್ಫ್ಯಾಕ್ಟ್ ಯೋಹಾನನ ಸುವಾರ್ತೆ 16:17 ನೋಡ್ರಿ, ಅಲ್ಲಿ 16ನೇ ವಚನ ನೋಡೋಣ. 16ನೇ ವಚನದಲ್ಲಿ ಹೇಳ್ತದೆ, ತಂದೆಯನ್ನು ಬೇಡಿಕೊಳ್ಳುವೆನು, ಆಗ ನಿಮಗೆ ಬೇರೊಬ್ಬ ಆಧಾರಕನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕಳುಹಿಸುವನು ಎಂದಾಗಿ ಹೇಳಿ. 17ನೇ ವಚನ ಆತನು ಸತ್ಯದ ಆತ್ಮನೇ, ಸತ್ಯದ ಆತ್ಮ. ಯೇಸು ಸ್ವಾಮಿ ಉಪಯೋಗಿಸಿದಂಥ ಒಂದು ಹೆಸರು ಅದು. ಓಕೆ, 15ನೇ ವಚನದಲ್ಲಿಯೂ ಕೂಡ ಈ ವಿಷಯವಾಗಿ ನಾವು ಪ್ರಸ್ತಾಪ ನೋಡ್ತೇವೆ. 26ನೇ ವಚನದಲ್ಲಿಯೂ ಮತ್ತು 16ನೇ ಅಧ್ಯಾಯ 13ನೇ ವಚನದಲ್ಲಿಯೂ ಕೂಡ ಸತ್ಯದ ಆತ್ಮನು. 4 ಸಾರಿ ಯೇಸು ಸ್ವಾಮಿ ಪರಿಶುದ್ಧಾತ್ಮನ ಕುರಿತು ಮಾತನಾಡುವಾಗ ಸತ್ಯದ ಆತ್ಮನು ಎಂಬುದಾಗಿ ಹೇಳುವಂಥದ್ದನ್ನು ನಾವು ಗಮನಿಸ್ತೇವೆ. ಸೊ ಈ ಹೆಸರಿನ ವೈಶಿಷ್ಟ್ಯತೆ ಏನಪ್ಪ, ವಿಶೇಷತೆ ಏನಪ್ಪ? ಪರಿಶುದ್ಧಾತ್ಮನ ಕಾರ್ಯದ ಕುರಿತು. ಓಕೆ, ಪರಿಶುದ್ಧಾತ್ಮನ ಕಾರ್ಯದ ಕುರಿತು ವಿಶೇಷವಾಗಿ ಆತನು ನಮ್ಮಲ್ಲಿ ನೆಲೆಸುವಾಗ, ಆತನು ನಮ್ಮನ್ನು ಕ್ರಿಸ್ತನ ಕುರಿತು ನಡೆಸುವಾಗ, ಮಾರ್ಗದರ್ಶಿಸುವಾಗ, ಯಾವಾಗಲೂ ಆತನು ಸತ್ಯದಲ್ಲಿ ನಡೆಸುತ್ತಾನೆ. ಆತನು ಸತ್ಯದ ಒಂದು ಕರ್ತನಾಗಿದ್ದಾನೆ. ಸೊ ಪ್ರಿಯರೇ, 3 ವಿಷಯಗಳನ್ನ ನಾವು ನೋಡಿದೆವು. ಪರಿಶುದ್ಧಾತ್ಮನು ಯಾರು, ಪರಿಶುದ್ಧಾತ್ಮನ ವ್ಯಕ್ತಿತ್ವ ಮತ್ತು ಪರಿಶುದ್ಧಾತ್ಮನ ಹೆಸರುಗಳು. ಸೊ ಈ ಸಮಯ ನಾನು ನಿಮ್ಮನ್ನು ಪ್ರೋತ್ಸಾಹಿಸ್ತೇನೆ, ಈ ಒಂದು ಅಧ್ಯಯನ ನಿಮಗೆ ಉಪಯುಕ್ತವಾಗ್ತದೆ. ಪರಿಶುದ್ಧಾತ್ಮನ ಕುರಿತು ಪ್ರತಿಯೊಬ್ಬ ವಿಶ್ವಾಸಿ ಕಲಿಬೇಕು, ಪ್ರತಿಯೊಬ್ಬರು ಪರಿಶುದ್ಧಾತ್ಮನಿಂದ ನಾವು ನಡೆಸಲ್ಪಡಬೇಕು. ಓಕೆ, ಅದು ವಿಶೇಷವಾಗಿ ಇದು ನಮಗಿರುವಂಥ ಅತ್ಯಂತ ದೊಡ್ಡ ಜವಾಬ್ದಾರಿ. ಈ ಮಾತು ಹೇಳ್ತಾ ಇರುವಂತೆ ಪ್ರಿಯರೇ, ನಾವು ಈ ಲಾಕ್ಡೌನ್ ಪೀರಿಯಡ್ ಮುಗಿದ ಮೇಲೆ ಬಲಹೀನರಾಗಿ ಹೊರಗೆ ಹೋಗುವಂಥದ್ದಲ್ಲ, ಪರಿಶುದ್ಧಾತ್ಮ ಭರಿತರಾಗಿ ಬಲದಿಂದ ತುಂಬಿದವರಾಗಿ ನಾವು ಹೊರಗೆ ಹೋಗಬೇಕು. ಸೊ ಈ ದಿವಸದ ಈ ಪಾಠ ಇವತ್ತಿಗೆ ನಾನು ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಾಳೆ ನಾವು ಆತ್ಮಭರಿತ ಜೀವನ, ಆತ್ಮನಲ್ಲಿ ಜೀವಿಸುವುದರ ಲಾಭವೇನು, ಅರ್ಹತೆ ಏನು ಎಂಬುದನ್ನು ನಾಳೆ ನಾವು ನೋಡಲಿಕ್ಕಿದ್ದೇವೆ. ಇದು ಅಧ್ಯಯನ ನಿಮಗೆ ಉಪಯುಕ್ತವಾಗಿದ್ದಲ್ಲಿ ವಿಡಿಯೋ ಶೇರ್ ಮಾಡಿರಿ. ಈ ಅಧ್ಯಯನ ನಿಮಗೆ ಉಪಯುಕ್ತವಾಗಿದ್ದಲ್ಲಿ ದಯಮಾಡಿ ಇದರ ನೋಟ್ಸ್ ಮಾಡಿಕೊಳ್ಳ್ರಿ, ಕನ್ನಡದಲ್ಲಿ ನೋಟ್ಸ್ ಮಾಡಿಕೊಳ್ಳ್ರಿ. ಮತ್ತು ವಿಶೇಷವಾಗಿ ನಿಮಗೆ ಪ್ರೋತ್ಸಾಹಿಸ್ತೇನೆ,
ಸಾಯಂಕಾಲವೂ ಕೂಡ ನಾವು ಈ ದಿವಸ ಅಪೋಸ್ತಲರ ಕೃತ್ಯದ ಕುರಿತು ನಾವು ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ನೀವು ನಮಗೋಸ್ಕರ ಪ್ರಾರ್ಥಿಸ್ರಿ ಮತ್ತು ಭಾಗವಹಿಸ್ರಿ, ಓಕೆ? ಆದರೆ ಈ ದಿವಸ ಸಮಯ ಇದೆ, ಈ ಪರಿಶುದ್ಧಾತ್ಮನ ವಿಷಯವಾಗಿ ತಿಳ್ಕೊಂಡಿದ್ದೀರಿ. ಆತನು ಯಾರು, ಆತನ ವ್ಯಕ್ತಿತ್ವವೇನು, ಆತನ ಹೆಸರುಗಳೇನು, ಆತನಿಗೆ ಕೇಳಿಕೊಂಡು ಆತ್ಮನ ಬಲದಿಂದ ತುಂಬಿಸಲ್ಪಡುತ್ತೀರೋ ಅದನ್ನು ಪ್ರಾರ್ಥಿಸಿರಿ. ಅದಕ್ಕಾಗಿ ವಿಶೇಷವಾಗಿ ಇದು ಅದ್ಭುತವಾದ ಸಮಯ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಈ ದಿವಸ ವಾಕ್ಯ ಆಧಾರಿತವಾಗಿ ಪರಿಶುದ್ಧಾತ್ಮನ ಕುರಿತು ನಾವು ಕಲಿಯುವುದಕ್ಕೆ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ. ಇದು ಕೇವಲ ನಾವು ಜ್ಞಾನ ಸಂಪಾದನೆಗಾಗಿ ಅಲ್ಲ, ಆದರೆ ಇದು ಜೀವಿತಗಳು ಈಗ ಪರಿಶುದ್ಧಾತ್ಮನಿಂದ ನಡೆಸಲ್ಪಡುವಂಥ ಜೀವಿತಗಳಾಗುವುದಕ್ಕಾಗುವಂತೆ, ಪರಿಶುದ್ಧಾತ್ಮನ ಬಲದಿಂದ ತುಂಬಿಸಲ್ಪಟ್ಟ ಜೀವಿತಗಳಾಗುವುದಕ್ಕಾಗುವಂತೆ ನಮಗೆ ಸಹಾಯ ಮಾಡು ಸ್ವಾಮಿ. ನಮಗೆ ಸಹಾಯ ಮಾಡು. ನಮಗೆ ಈ ದಿವಸ ಈ ಸೆಷನ್ದಲ್ಲಿ ನಡೆಸಿದ್ದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿಯ ಶ್ರೇಷ್ಠವಾದ ಹೆಸರಿನಲ್ಲಿ ನಾವು ಪ್ರಾರ್ಥಿಸಿದ್ದೇವೆ ತಂದೆಯೇ, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ನಾವು ಸಾಯಂಕಾಲ ಭೇಟಿಯಾಗ